ಕಸ್ತೂರಿ ನಾಯಕ ಊರನ್ನ ಮರಾಠೆಯವರ ವಶಕ್ಕೆ ಕೊಟ್ಬಿಟ ನೀವಿಬ್ಬರೂ ಕೂಡ ಸಹಗಮನವನ್ನ ಮಾಡ್ಕೋಬೇಡಿ ಯಾಕೆ ಅಂತಂದ್ರೆ ಅವ್ನಿನ್ನೂ ಕೂಡ ಚಿಕ್ಕ ಹುಡುಗ ರಾಜಕುಮಾರ ಇನ್ನೂ ಕೂಡ ಚಿಕ್ಕ ಹುಡುಗ ಅವನನ್ನ ಬೆಳೆಸ್ಬೇಕು ಅಂತಂದ್ರೆ ನೀವಿಬ್ರು ಕೂಡ ಇರ್ಬೇಕು ಅಂತ ಹೇಳಿ ಬೇಡ್ಕೊಂಡ್ರು ನಾವು ಬದುಕಬಾರದು ಅಂತ ಹೇಳಿ ಕೂಗಿ ಅವನನ್ನ ಭದ್ರವಾಗಿ ಅಪ್ಪಿಕೊಂಡು ಕೊತ್ತಳದಿಂದ ಗೋಡೆಯ ಹೊರಕ್ಕೆ ಧುಮುಕಿ ಎಲ್ಲರಿಗೂ ನಮಸ್ಕಾರ ನಾನು ತೇಜ ಪಿ ಕನ್ನಡ ಉಪನ್ಯಾಸಕಿ ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿಗಳೇ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಚತುರ್ಮಾಸ ಬಿ ಬಿ ಎ ವಿದ್ಯಾರ್ಥಿಗಳಿಗೆ ಇಟ್ಟಿರುವ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದಿರುವ ನಿಜಗಲ್ಲಿನ ರಾಣಿ ಈ ಕಥೆಯನ್ನ ಕುರಿತು ಈ ದಿನ ನಾವು ಮಾತನಾಡೋಣ ಬನ್ನಿ ಈ ಹಿಂದೆ ನೀವು ನೋಡಿದ್ರಿ ರಾಮರಸ ನಾಯಕನ ಎರಡನೇ ಹೆಂಡತಿಯಾದಂತಹ ಗಿರಿಜವ್ವೆ ಆಕೆಯ ತಮ್ಮನಾದಂತಹ ಕಸ್ತೂರಿ ನಾಯಕ ಎಂತಹ ದೂರ್ತ ಬುದ್ಧಿಯನ್ನು ಇಟ್ಕೊಂಡಿರೋನು ಅಂತ ಅವನ ಆ ಕೆಟ್ಟ ನಡತೆಗೆ ಚೀಮಾರಿಯನ್ನು ಹಾಕಿ ಅವನಿಗೆ ಬುದ್ಧಿಯನ್ನು ಹೇಳಿದರೂ ಕೂಡ ಆತ ನಾಯಕನ ಬಗ್ಗೆಯೇ ಸೇಡನ್ನು ತೀರಿಸ್ಕೋಬೇಕು ಅಂತ ಹೇಳಿ ಒಂದು ದಿನವನ್ನು ಕಾಯ್ತಾ ಇದ್ದ ಹಾಗಾದ್ರೆ ಅಂತಹ ದಿನ ಬಂದೇ ಬಿಡ್ತಾ ನೋಡೋಣ ಏನಾಯಿತು ನಿಜಗಲ್ಲಿಗೆ ಅಂತ ಮಾರನೇ ದಿನ ರಾತ್ರಿ ರಾಮರಸನು ಎಂದಿನಂತೆ ಕಾವಲನ್ನು ನೋಡಿ ಮೈಸೂರು ಕಡೆ ಹೋದ ಬೇಹು ಏನಾಯಿತೋ ಎಂದು ಯೋಚಿಸುತ್ತಾ ನೆರೆಯ ಪಾಳೆಯಗಳಿಂದ ಬಂದಿದ್ದ ಅರ್ಧ ಮನಸ್ಸಿನ ಉತ್ತರಗಳನ್ನು ನೋಡಿ ಈ ಸಲ ಹೇಗೆ ಕಡೆಹಾಯುವುದು ಮರಾಠೆಯವರನ್ನ ಯಜಮಾನರೆಂದು ಒಪ್ಪಿಕೊಳ್ಳಬೇಕೇನೋ ಎಂದು ಚಿಂತೆಯಿಂದ ಮಲಗಿದನು ರಾಮರಸ ಈಗಾಗಲೇ ತನ್ನ ಭಾವ ಮೈದುನನ್ನಾದಂತಹ ಕಸ್ತೂರಿ ನಾಯಕನನ್ನು ಅವನು ಹೇಳ್ತಾನೆ ಏನು ಅಂತಂದರೆ ನಾನು ಹೇಗಾದರೂ ಮಾಡಿ ಕಷ್ಟಪಟ್ಟು ಅನೇಕ ತಂತ್ರಗಳನ್ನು ಉಪಯೋಗಿಸಿಕೊಂಡು ಮರಾಠಿಯವರನ್ನು ಇಲ್ಲಿಂದ ಓಡಿಸ್ತೀನಿ ಅಂತ ಹೇಳಿ ಬಹಳ ಸಂತೋಷ ಆಗೋಗುತ್ತೆ ಅವನ ಆ ರೀತಿ ಧೈರ್ಯದ ಮಾತುಗಳನ್ನು ಹೇಳಿದಂತಹ ಸಂದರ್ಭದಲ್ಲಿ ಆದರೆ ಏನೋ ಪಿತೂರಿ ನಡೆಸ್ತಾ ಇದ್ದಾನೆ ಕಸ್ತೂರಿ ನಾಯಕ ಅನ್ನೋದು ಒಳ್ಳೆಯ ಮನಸ್ಸಿನ ಆ ರಾಮರಸ ನಾಯಕನಿಗೆ ಗೊತ್ತಾಗೋದೇ ಇಲ್ಲ ಸರಿ ಆ ದಿನ ರಾತ್ರಿ ಆತ ಕಾವಲುಗಳು ಎಲ್ಲೆಲ್ಲಿ ಕಾವಲು ಕಾಯ್ತಾರೆ ಎಲ್ಲವನ್ನೂ ಕೂಡ ಅವನು ನೋಡ್ಕೊಂಡು ಬಂದಾಗ ಕಸ್ತೂರಿ ನಾಯಕನೂ ಕೂಡ ಹೋಗಿರ್ತಾನೆ ಆಗ ಅವನು ಎಲ್ಲವನ್ನೂ ಕೂಡ ಎಲ್ಲ ಮಾಹಿತಿಗಳನ್ನು ಕೂಡ ಸೂಕ್ಷ್ಮ ವಿಷಯಗಳನ್ನ ತಿಳ್ಕೊಬಿಡ್ತಾನೆ ಸರಿ ಇಲ್ಲಿ ರಾಮರಸ ನಾಯಕ ಮಾಮೂಲಿ ಎಂದಿನಂತೆ ಮೈಸೂರು ಕಡೆ ಹೋದಂತಹ ಬೇಹು ಏನಾಯಿತು ಬೇಹುಗಾರರನ್ನ ಗೂಢಾಚಾರರನ್ನ ಕಳಿಸಿರ್ತಾನೆ ಏನಾಯ್ತು ಅಂತ ಹೇಳಿ ಆತ ತಿಳ್ಕೊಳ್ಳುತ್ತಾ ನೆರೆಯ ಪಾಳೆಯಗಳಿಂದ ಈಗಾಗಲೇ ಎರಡು ಸಲನೂ ಕೂಡ ನೆರೆಯ ಪಾಳೆಯಗಳಿಂದ ಅವನು ಸಹಾಯವನ್ನು ಯಾಚಿಸಿದ ಅವರು ಕೂಡ ಸಹಾಯವನ್ನ ಮಾಡಿದ್ರು ಆದರೆ ಈಗ ಅರ್ಧ ಮನಸ್ಸನ್ನು ಹೊಂದಿರುವಂತಹ ಪಾಳೆಗಾರರು ಸಹಾಯಕ್ಕೆ ಬರದೋ ಬೇಡೋ ಅನ್ನುವಂಥ ಸ್ಥಿತಿಯಲ್ಲಿ ಇದ್ದರು ಅದನ್ನು ನೋಡಿಬಿಟ್ಟು ಅಂತಹ ಉತ್ತರಗಳನ್ನು ಕೇಳಿದಂತಹ ರಾಮರಸನಿಗೆ ಏನಾಯ್ತು ಅಂತಂದ್ರೆ ಈ ಸಲ ಏನಪ್ಪಾ ಮಾಡೋದು ಮರಾಠರಿಗೆ ಕಪ್ಪವನ್ನು ಕೊಟ್ಟು ನಾವು ಅವರಿಗೆ ಒಪ್ಕೋಬೇಕಾ ಅಥವಾ ಯುದ್ಧವನ್ನು ಮಾಡಬೇಕಾ ಈ ಒಂದು ಚಿಂತೆಯಲ್ಲಿ ಆತ ಇದ್ದ ಊರಿನ ಜನವೆಲ್ಲ ಹೊತ್ತಾಗಿ ಮಲಗಿತ್ತು ಶತ್ರು ಎಷ್ಟು ದಿನ ಹೀಗೆ ಊರ ಮುಂದೆ ಪಾಳೆಯ ಹಾಕಿ ನಿಲ್ಲುವನೋ ಹೊರಗೆ ಹೋಗುವುದಕ್ಕಿಲ್ಲದೆ ಒಳಗೆ ಬರುವುದಕ್ಕಿಲ್ಲದೆ ದಿನ ವರುಷವಾಯಿತು ಎಂದು ಅವರು ಯೋಚನೆ ಮಾಡುತ್ತಿದ್ದರು ಕಸ್ತೂರಿ ಕೋಟೆಯ ಬಾಗಿಲಲ್ಲಿ ಆ ರಾತ್ರಿ ತನ್ನ ಕಡೆಯವರ ಪಹರೆಯನ್ನು ಏರ್ಪಾಡು ಮಾಡಿದನು ನೋಡಿ ಬಹಳ ದಿನಗಳು ಆಗೋಯ್ತು ಯಾರು ಅಂತಂದ್ರೆ ಮರಾಠೆಯವರು ಕೋಟೆಯ ಹೊರಭಾಗದಲ್ಲಿ ಕಾಯ್ತಾ ಇದ್ದಾರೆ ಹೇಗಾದ್ರೂ ಮಾಡಿ ಒಂದು ಸಣ್ಣ ಸುಳಿವು ಸಿಕ್ಕಿದ್ರು ಕೂಡ ಸಾಕು ಕೋಟೆಯ ಒಳಕ್ಕೆ ನುಗ್ಬೇಕು ಅಂತ ಹೇಳಿ ಕಾಯ್ತಾ ಇದ್ರು ಹೊಂಚ ಹಾಕ್ತಾ ಇದ್ರು ಸರಿ ಎಷ್ಟು ದಿನ ಅಂತ ಹೇಳಿ ಆ ಪಹರೆಯವರು ಕೋಟೆಯ ಹೊರಕ್ಕೆ ಸಾಧ್ಯ ಆಗುತ್ತೆ ಅವರಿಗೆ ಹೊರಕ್ಕೂ ಇರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಳಕ್ಕೂ ಬರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಹ ಸ್ಥಿತಿಯಲ್ಲಿ ಅವರು ಇದ್ರು ಏನಾಗುತ್ತೆ ಊರೆಲ್ಲ ನಿಶಬ್ದವಾದ ಮೇಲೆ ಕೋಟೆಯ ಬಾಗಿಲನ್ನು ತೆಗೆದು ಶತ್ರುಗಳನ್ನು ಊರೊಳಕ್ಕೆ ಬಿಟ್ಟನು ಕಸ್ತೂರಿ ನಾಯಕ ಈ ಕೆಲಸವನ್ನ ಮಾಡ್ತಾನೆ ಊರೆಲ್ಲವೂ ಕೂಡ ನಿಶಬ್ದವಾಗ್ದ ಮೇಲೆ ಎಲ್ಲರೂ ಕೂಡ ಮಲ್ಕೊಂಡ್ಮೇಲೆ ಕಸ್ತೂರಿ ನಾಯಕ ಕೆಲಸವನ್ನ ಮಾಡ್ತಾನೆ ಏನು ಅಂತಂದ್ರೆ ಈಗಾಗ್ಲೇ ಅವನು ಹೊಂಚು ಹಾಕ್ತಾ ಇದ್ದ ಹೇಗೆ ರಾಮರಸನ ಯಾಕೆಂತಂದ್ರೆ ಈಗಾಗ್ಲೇ ಪಾಪ ರಾಮರಸ ಹೇಳಿದ್ದ ನೋಡಪ್ಪ ನಿನ್ನಲ್ಲೂ ಕೂಡ ನೀನು ಧೈರ್ಯವಂತ ನಿನಗೂ ಕೂಡ ಬುದ್ಧಿ ಇದೆ ನೀನು ಯಾಕೆ ಈ ರೀತಿಯ ಪುಂಡಾಟಗಳನ್ನು ಇಟ್ಕೊಂಡಿದ್ಯಾ ನಿನಗೂ ಪಾಳೆಗಾರನಾಗುವಂತಹ ಒಂದು ಸಾಮರ್ಥ್ಯ ಇದೆ ಅಂತ ಹೇಳಿ ಹೇಳಿದ್ದ ನೋಡಿ ಅದನ್ನೇ ಅವನು ದುರುಪಯೋಗ ಪಡಿಸ್ಕೊತಾನೆ ಊರೆಲ್ಲ ನಿಶಬ್ದವಾದ ಮೇಲೆ ಕೋಟೆಯ ಬಾಗಿಲನ್ನು ತೆಗೆದು ಶತ್ರುಗಳನ್ನು ಊರೊಳಕ್ಕೆ ಬಿಟ್ಟನು ಶತ್ರು ಸೈನ್ಯ ಶಬ್ದ ಮಾಡದೆ ಊರೊಳಕ್ಕೆ ಬಂದು ಮುಖ್ಯವಾದ ಸ್ಥಳಗಳನ್ನು ಆಕ್ರಮಿಸಿಕೊಂಡಿತು ಕೊನೆಗೆ ಕೊಂಚ ಜನ ಅರಮನೆಯ ಮುಂದೆ ಜಯಘೋಷವನ್ನು ಹಾಕಿ ಒಳಗೆ ನುಗ್ಗಿದರು ಕಸ್ತೂರಿ ನಾಯಕನಿಂದ ಈ ರೀತಿ ಆಯಿತು ಇಲ್ಲ ಅಂತಂದ್ರೆ ನಿಜಗಲ್ಲಿನ ಕೋಟೆಯನ್ನ ಅಷ್ಟೊಂದು ಸುಲಭವಾಗಿ ಭೇದಿಸಿ ಒಳನುಗ್ಗಕ್ಕೆ ಸಾಧ್ಯನೇ ಇರಲಿಲ್ಲ ಮರಾಠಿಯವರಿಗೆ ಅಥವಾ ಮರಾಠೆಯವರಿಗೆ ನೋಡಿ ಸ್ವಲ್ಪ ಜನ ಅರಮನೆಯ ಮುಂದೆ ಬಂದು ಜಯಘೋಷವನ್ನು ಕೂಗ್ತಾ ಒಳಗೆ ನುಗ್ಗಿದ್ರು ಪಾಪ ಇವನು ನಿದ್ರೆ ಮಾಡ್ತಾ ಇದ್ನಲ್ಲ ಅದೇ ಚಿಂತೆಯಲ್ಲಿ ನಿದ್ರೆ ಮಾಡ್ತಾ ಇದ್ದಂತಹ ರಾಮರಸ ನಾಯಕನಿಗೆ ಏನಾಯಿತೆಂದು ತಿಳಿಯದೆ ರಾಮರಸನು ಕತ್ತಿಯನ್ನು ಹಿಡಿದು ಹೊರಕ್ಕೆ ಬಂದನು ಏನು ಆಯಿತು ಅಂತ ಹೇಳಿ ಗೊತ್ತಾಗ್ಲಿಲ್ಲ ಅವ್ನಿಗೆ ಯಾಕೆಂತಂದ್ರೆ ಕೋಟೆಯನ್ನ ಅಷ್ಟೊಂದು ಸುಲಭವಾಗಿ ನುಗ್ಗಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವನು ಗೊತ್ತು ಆಮೇಲೆ ಎಷ್ಟು ನಿಷ್ಠಾವಂತರು ತನ್ನ ಜನರು ಅನ್ನೋದು ಕೂಡ ಗೊತ್ತು ಅವರ ಪ್ರಾಮಾಣಿಕತೆಯು ಕೂಡ ಗೊತ್ತು ಆದರೆ ಜೊತೆಯಲ್ಲೇ ಇದ್ದಂತಹ ಸಂಬಂಧಿಯಾದಂತಹ ಮೈದುನನಾದಂತಹ ಕಸ್ತೂರಿ ನಾಯಕ ಈ ರೀತಿ ಮಾಡ್ತಾನೆ ಅಂತ ಹೇಳಿ ಉಂಡ ಮನೆಗೆ ಎರಡು ಬಗಿತಾನೆ ಅನ್ನೋದು ರಾಮರಸ ನಾಯಕನಿಗೆ ಯೋಚನೆನೇ ಇರಲಿಲ್ಲ ಅಂತಹ ಯೋಚನೆಯನ್ನೇ ಬಿಟ್ಬಿಟ್ಟಿದ್ದ ಸಾಮರ್ಥ್ಯ ಇರುವಂತಹ ಇವನು ಇವನು ನನ್ನ ಜೊತೆಯಾಗಿ ಇರ್ತಾನೆ ಅಂತ ಹೇಳಿ ಅನ್ಕೊಂಡಿದ್ದ ಆದರೆ ಹಂಗಾಗ್ಲಿಲ್ಲ ಪಹರೆಯ ಜನ ಈಟಿ ಬಿಲ್ಲೆಗಳನ್ನ ಹಿಡಿದು ನಿಂತಿದ್ದರು ಶತ್ರುಗಳು ಎಲ್ಲ ಕಡೆಗೂ ನುಗ್ಗುತ್ತಿದ್ದರು ಗುಂಪಿಯಲ್ಲಿ ಕಸ್ತೂರಿಯನ್ನ ಕಂಡು ರಾಮರಸನು ಏನಾಯಿತು ಕಸ್ತೂರಿ ಜನವನ್ನು ಕೂಗು ನಡೆ ಎಂದನು ನೋಡಿ ಅದೇ ಗುಂಪಿನಲ್ಲಿ ಇದ್ದಂತಹ ಕಸ್ತೂರಿಯನ್ನ ರಾಮರಸ ಕಂಡು ಅಯ್ಯಯ್ಯೋ ಏನಾಯ್ತು ಕಸ್ತೂರಿ ಜನರನ್ನ ಕರಿ ಕೂಗು ಅಂತ ಹೇಳಿ ಆತ ಹೇಳ್ಕೊತಾನೆ ಎಷ್ಟೋ ಪಹರೆಯವರು ದಂಡು ಬಂದು ಒಳಕ್ಕೆ ನುಗ್ಗಿದಾಗ ರಾಮರಸ ಕತ್ತಿಯನ್ನ ಹಿಡಿದು ಆ ರೀತಿ ಹೇಳ್ತಾನೆ ಏನಾಗುತ್ತೆ ಕಸ್ತೂರಿ ಅವನನ್ನ ತೋರಿಸಿ ಮರಾಠೆಯವರಿಗೆ ಹಿಡೀರಿ ಇವನನ್ನು ಹಿಡಿಯಿರಿ ನೋಡಿ ಎಂತಹ ದುರ್ತ ಯಾರು ಕಸ್ತೂರಿ ತನ್ನ ಭಾವನನ್ನೇ ಮರಾಠೆಯವರಿಗೆ ಒಪ್ಪಿಸ್ಬಿಡ್ತಾನೆ ಇಡೀರಿ ಇಡೀರಿ ಅವನನ್ನ ಅಂತ ಹೇಳಿ ಮೇಲೆ ಬಿದ್ದು ಬಂದ ಮರಾಠೆಯವರನ್ನು ಕಂಡು ರಾಮನಸನು ತನ್ನ ಕತ್ತಿಯಿಂದ ಅರ್ಧಗಳಿಗೆ ಹೊತ್ತು ಹೋರಾಡಿದನು ಆದರೆ ಅವನು ಒಬ್ಬ ಮೇಲೆ ಬಿದ್ದವರು ಹತ್ತಾರು ಜನ ಏನ್ ಮಾಡಕ್ ಸಾಧ್ಯ ಆಗುತ್ತೆ ಅಲ್ವಾ ಅವನು ಒಬ್ಬನೇ ಒಬ್ಬ ವೀರ ಹೋರಾಟವನ್ನ ಮಾಡಬೇಕು ಆದರೆ ಅವನ ಮೇಲೆ ಬಿದ್ದವರು ಹತ್ತಾರು ಜನ ಜೊತೆಗೆ ಅದನ್ನು ಆ ರೀತಿ ಆ ಶತ್ರುಗಳನ್ನ ತನ್ನ ಮೇಲೆ ಎರಗಿಸಿ ಅವನನ್ನು ಕೊಲ್ಬೇಕು ಅಂತ ಹೇಳಿ ಅವನನ್ನು ಸೆರೆ ಹಿಡಿಬೇಕು ಅನ್ನುವಂತಹ ಕಾರಣದಿಂದ ಅದನ್ನ ಜೊತೆಗೆ ಆ ಶತ್ರುಗಳನ್ನ ಅವನ ಮೇಲೆ ಎದುರು ಬರುವಂತೆ ಬಿಟ್ಟವರು ಯಾರು ಅಂತಂದ್ರೆ ತನ್ನದೇ ಆದಂತಹ ಸಂಬಂಧಿ ಕಸ್ತೂರಿ ನಾಯಕ ಪಾಪ ಒಬ್ಬ ಎಷ್ಟು ವೀರಾವೇಶದಿಂದ ಹೋರಾಟ ಮಾಡೋಕೆ ಸಾಧ್ಯ ಆಗುತ್ತೆ ಅಷ್ಟು ಜನ ಗುಂಪಿನಿಂದ ಬಂದಂತಹ ಶತ್ರುಗಳ ಮುಂದೆ ನೋಡಿ ಅದು ಅವರಲ್ಲೊಬ್ಬ ಇವನನ್ನ ಕತ್ತಿಯಿಂದ ಹಿಡಿದನು ಅವರಲ್ಲಿ ಒಬ್ಬ ರಾಮರಸನನ್ನು ಕತ್ತಿಯಿಂದ ಇರಿತಾನೆ ಅದು ಎದೆಯ ಬಳಿ ಚುಚ್ಚಿ ರಾಮರಸನು ಶಿವಶಿವ ಎಂದು ನೆಲಕ್ಕೆ ಉರುಳಿದನು ಅದು ಎದೆಯ ಬಳಿಗೆ ಚುಚ್ಚೋಗುತ್ತೆ ಹೋಗುತ್ತೆ ಆ ಕತ್ತಿ ಅವನು ಶಿವಶಿವ ಅಂತ ಹೇಳಿ ನೆಲಕ್ಕೆ ಉರುಳ್ತಾನೆ ಶತ್ರುಗಳು ಮುಂದಕ್ಕೆ ನುಗ್ಗಿದರೂ ಅರಸನನ್ನ ಆ ಉಳಿಗದವರು ಒಂದು ಕಡೆಗೆ ಒಯ್ದುಕೊಂಡು ಹೋದರು ಶತ್ರುಗಳು ಮುಂದೆ ನುಗ್ತಾರೆ ಅರಸನನ್ನ ಆ ಉಳಿಗದವರು ಎಳೆದುಕೊಂಡು ಹೋಗ್ತಾರೆ ಕೋಟೆ ಮರಾಠೆಯವರ ಪಾಲಾಯಿತು ಈಗ ಆ ನಿಜಗಲ್ಲ ಕೋಟೆ ಮರಾಠೆಯವರ ಪಾಲಾಗುತ್ತೆ ಅರಮನೆಯಲ್ಲಿ ಎಲ್ಲರೂ ಎದ್ದು ದಿಕ್ಕು ತೋರದೆ ಅಲ್ಲಲ್ಲೇ ಇದ್ದವರು ಕೆಲವರು ದಿಕ್ಕಾಪಾಲಾಗಿ ಓಡಿದವರು ಕೆಲವರು ಹೀಗೆ ಕಾಲ ಕಳೆದು ಹೋಯಿತು ನೋಡಿ ಅರಮನೆಯಲ್ಲಿ ಇದ್ದವರು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಅವರಿಗೆ ಅಲ್ಲೇ ಇದ್ದವರು ಕೆಲವರು ದಿಕ್ಕಾಪಾಲಾಗಿ ಎಲ್ಲೆಲ್ಲಿ ಆಗುತ್ತೋ ಅಂತಂದ್ರೆ ತಮ್ಮ ಜೀವವನ್ನು ಉಳಿಸ್ಕೊಳ್ಳೋಕೆ ಪ್ರಾಣವನ್ನು ಉಳಿಸ್ಕೊಳ್ಳೋಕೆ ಎದ್ನೋ ಬಿದ್ನೋ ಅಂತ ಹೇಳಿ ದಿಕ್ಕಾಪಾಲಾಗಿ ಓಡ್ದವರು ಕೆಲವರು ಹೀಗೆ ಅರಮನೆಯ ಜನರೆಲ್ಲರೂ ಕೂಡ ಅತಂತ್ರರಾದರು ಅರಮನೆ ಯಾರ ವಶವಾಯಿತು ಅಂತಂದ್ರೆ ಮರಾಠೆಯವರ ವಶವಾಯಿತು ಕಸ್ತೂರಿ ನಾಯಕ ಊರನ್ನು ಮರಾಠೆಯವರ ಕೈಗೆ ಕೊಟ್ಟು ಬಿಟ್ಟನೆಂದು ಊರಿನಲ್ಲೆಲ್ಲ ಮಾತು ಹಬ್ಬಿತು ಈಗ ಊರಿನಲ್ಲೆಲ್ಲಾ ಗುಸುಗುಸು ಸುದ್ದಿ ಹಬ್ಬಕ್ಕೆ ತೊಡಗಿತ್ತು ಏನು ಕಸ್ತೂರಿ ನಾಯಕ ಊರನ್ನ ಮರಾಠೆಯವರ ವಶಕ್ಕೆ ಕೊಟ್ಬಿಟ ಅಂತ ಗಿರಿಜವ್ವೇ ತನ್ನ ತಮ್ಮನಿಂದ ಎಂತಹ ಅನಾಹುತ ಉಂಟಾಯಿತು ತಾನು ಈ ಮನೆಗೆ ಮಾರಿಯಂತೆ ಬಂದೇನೆ ಎಂದು ಎಣಿಸಿ ದುಃಖಿಸಿದಳು ಅಯ್ಯೋ ನಾನು ಈ ಮನೆಗೆ ಮಾರಿಯಂತೆ ನಾನು ಬಂದ ನನ್ನ ತಮ್ಮನಿಂದ ಈ ರೀತಿ ಆಗೋಯ್ತಲ್ಲ ಅಂತ ಹೇಳಿ ಅವಳು ದುಃಖವನ್ನ ಪಡ್ತಾಳೆ ಆದರೆ ಗಿರಿಜವೇ ಅಷ್ಟು ಒಳ್ಳೆಯ ಮನಸ್ಸು ಕಸ್ತೂರಿ ನಾಯಕಂದಲ್ಲ ಲಕುಮವೆ ಈಗ ಇನ್ನೇನು ಮಾಡುವುದು ಏನು ಮಾಡಿದರೆ ಈಗ ಶತ್ರುಗಳು ಹೋದಾರು ಲಕುಮವೆ ಹೇಳ್ತಾಳೆ ಈಗ ಏನೇ ಏನ್ಮಾಡಪ್ಪ ಮಾಡೋದು ಈಗ ನಾವೇನು ಮಾಡಿದ್ರು ಕೂಡ ಶತ್ರುಗಳು ಇಲ್ಲಿಂದ ಹೊರಟೋಗ್ತಾರಾ ಇಲ್ಲ ಅವರು ಆಕ್ರಮಿಸ್ಕೊಂಡಿದ್ದಾರೆ ನಮ್ಮ ಕೋಟೆಯನ್ನು ವಶಪಡಿಸ್ಕೊಂಡಿದ್ದಾರೆ ಏನು ಮಾಡಿದರೆ ಶತ್ರುಗಳು ಹೋದಾರು ಕಪ್ಪವನ್ನು ಕೊಡೋಣವೆನ್ನೋಣವೇ ಎಂದು ಪ್ರಧಾನಿಗಳನ್ನು ಕೇಳಿದರು ಸರಿ ಕಪ್ಪವನ್ನು ನಾವು ಕೊಡೋಣವಾ ಹಾಗಾದರೂ ಕೂಡ ಇವರೇನಾದರೂ ಇಲ್ಲಿಂದ ಕೋಟೆಯನ್ನು ಬಿಟ್ಟು ಹೋಗ್ತಾರಾ ಅಂತ ಹೇಳಿ ಲಕುಮವ್ವೆ ಪ್ರಧಾನಿಯನ್ನು ಕೇಳ್ತಾರೆ ಅಂದರೆ ಮಂತ್ರಿಗಳನ್ನು ಕೇಳ್ತಾರೆ ಅವರು ಬೊಕ್ಕಸವೇ ಅವರ ಕೈಗೆ ಸೇರಿರುವಾಗ ಕಪ್ಪವನ್ನು ಕೊಡುವುದೇನು ಎಂದರು ಅಲ್ಲಪ್ಪ ಇಡೀ ಕೋಟೆ ಕೋಟೆಯ ಖಜಾನೆ ಅವರ ಜೊತೆ ಅವರ ಹತ್ರ ಇರಬೇಕಾದ್ರೆ ಅದನ್ನು ವಶಪಡಿಸಿಕೊಂಡಿರಬೇಕಾದ್ರೆ ಕಪ್ಪವನ್ನು ಕೊಟ್ಟರೆ ಪ್ರಯೋಜನ ಏನು ಅನ್ನೋದನ್ನ ಪ್ರಧಾನಿ ಹೇಳ್ತಾರೆ ಅಷ್ಟು ಹೊತ್ತಿಗೆ ಬೆಳಗಾಯಿತು ಊರಿನಲ್ಲೆಲ್ಲ ಕಳವಳ ಅರಮನೆಯಲ್ಲಿ ರಾಮರಸನು ಪ್ರಾಣವನ್ನು ಬಿಟ್ಟನು ಊರಿನಲ್ಲೆಲ್ಲ ಎಲ್ಲ ಜನರು ಗಾಬರಿಯಿಂದ ಇದ್ರೂ ರಾಮರಸನಾಯಕ ಪ್ರಾಣವನ್ನ ಬಿಡ್ತಾನೆ ಮರಾಠೆಯವರ ದಳಪತಿ ಕಿಲ್ಲೆ ಕಚೇರಿಯಲ್ಲೇ ಉಳಿದುಕೊಂಡು ಕೋಟೆಯಲ್ಲೆಲ್ಲ ತನ್ನ ಕಡೆಯವರನ್ನ ಕಾವಲಿರಿಸಿ ಊರಿನಲ್ಲಿ ಎಲ್ಲರಿಗೂ ತಿಳಿಯುವಂತೆ ನಿಜಗಲ್ಲನ್ನು ಮರಾಠೆಯವರು ಹಿಡಿದಿದ್ದೇವೆ ನಿಜಗಲ್ಲನ್ನು ಮರಾಠೆಯವರು ಹಿಡಿದಿದ್ದೇವೆ ಜನಗಳು ಯಾರೂ ಭಯಪಡುವ ಕೆಲಸವಿಲ್ಲ ರಾಮರಸನಿಗೆ ಬದಲಾಗಿ ಇನ್ನೊಬ್ಬ ಪಾಳೆಗಾರನನ್ನು ಇರಿಸುತ್ತೇವೆ ಅಂತ ಹೇಳಿ ಹೇಳ್ತಾರೆ ನೋಡಿ ಅದಾದ್ಮೇಲೆ ಏನು ಹೇಳ್ತಾನೆ ನಿಮ್ಮ ನಿಮ್ಮ ಆಸ್ತಿ ನಿಮಗೆ ಇರುತ್ತದೆ ನಾಲ್ಕು ದಿನ ಜನ ಊರು ಬಿಟ್ಟು ಬೇರೆ ಕಡೆಗೆ ಹೋಗಕಾಡೋದು ಅಂದ್ರೆ ನಾಲ್ಕು ಜನರು ಹೊರಗಡೆ ಹೋಗಿ ಇರಬಾರ್ದು ಎಲ್ಲರೂ ಕೂಡ ಊರಲ್ಲೇ ಇರಬೇಕು ಎಂದು ಡಂಗೂರ ಹೊಡೆಸಿದನು ರಾಮರಸನ ಪ್ರಾಣ ಹೋಗುವುದೆಂದು ಅವನಿಗೆ ಮೊದಲೇ ತಿಳಿದಿತ್ತು ಯಾರಿಗೆ ಮರಾಠೆ ಅವನಿಗೆ ಯಾಕೆ ಇದು ಒಳಸಂಚು ಅನ್ನೋದು ಗೊತ್ತಿದೆ ಪಿತೂರಿಯನ್ನ ಮಾಡಿದವನು ಅದೇ ಅವನ ಮೈದುನ ಅನ್ನೋದು ಗೊತ್ತಿದೆ ಅದರಿಂದ ಒಳಕ್ಕೆ ಹೋಗಕ್ಕೆ ಸಾಧ್ಯ ಆಗದೆ ಎಷ್ಟೋ ವರ್ಷಗಳ ಕಾಲ ಅಲ್ಲೇ ನಿಜಗಲ್ಲಲ್ಲಿ ಇದ್ದರೂ ಕೂಡ ತಿಂಗಳು ಇದ್ದರೂ ಕೂಡ ಕೋಟೆಯನ್ನು ಭೇದಿಸ್ಕೊಂಡು ಒಳಕ್ಕೆ ಹೋಗಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಒಳ ಒಳಸಂಚಿನಿಂದ ಖಂಡಿತವಾಗ್ಲೂ ಕೂಡ ನಾವು ಒಳನುಗ್ತೀವಿ ರಾಮರಸ ಸಾಯ್ತಾನೆ ಅನ್ನೋದು ಮರಾಠನಿಗೆ ಗೊತ್ತಿತ್ತು ಸದಾಶಿವರಾಯನಿಗೆ ಗೊತ್ತಿತ್ತು ಅದಾದ ಕೂಡಲೇ ತನಗೆ ತಿಳಿಸಬೇಕೆಂದು ಅವನು ಹೇಳಿದ್ದನು ಸರಿ ವರ್ತಮಾನ ಬಂದಾಗ ಅವನು ಕಸ್ತೂರಿ ನಾಯಕನೊಂದಿಗೆ ಅರಮನೆಗೆ ಬಂದು ರಾಮರಸನ ಸಂಸ್ಕಾರಗಳಿಗೆಲ್ಲ ಏರ್ಪಾಡು ಮಾಡಿಸುತ್ತೇವೆ ಎಂದು ಧೈರ್ಯ ಹೇಳಿದನು ಎಲ್ಲರಿಗೂ ಕೂಡ ಧೈರ್ಯ ಹೇಳ್ತಾನೆ ನೋಡಿ ಲಕುಮವ್ವೆ ಊರು ಗೆದ್ದ ಮೇಲೆ ನೀವೇ ಕರ್ತರು ಈಗ ಲಕುಮವ್ವೆ ದೊಡ್ಡವಳಾಗಿ ಅವಳೇ ಮಾತಾಡಬೇಕು ಅಲ್ವಾ ರಾಣಿ ಮಾತಾಡಲೇಬೇಕಾಗುತ್ತೆ ಊರು ಗೆದ್ದ ಮೇಲೆ ನೀವೇ ಕರ್ತರು ಎಲ್ಲ ಸರಿಯಾಗಿ ನಡೆಸುವುದಕ್ಕೆ ನೀವೇ ಬಾಧ್ಯರು ಎಂದು ಹೇಳಿ ಮರಾಠೆಯವರು ದಯಮಾಡಿ ನಾಯಕನ ಮಗನನ್ನು ಗದ್ದಿಗೆಯ ಮೇಲಿರಿಸಿ ಅವನನ್ನು ತಮ್ಮ ಸಾಮಂತನಾಗಿ ಕಾಣಬೇಕೆಂದು ಬೇಡಿಕೊಂಡಳು ಈಗ ಹಿರಿಯ ರಾಣಿ ಏನಂತ ನಿರ್ಧಾರವನ್ನ ಮಾಡ್ತಾಳೆ ಏನಂತ ಅವರಿಗೆ ಕೇಳ್ಕೊತಾಳೆ ಅಂತಂದ್ರೆ ಸರಿಯಪ್ಪ ಎಲ್ಲವನ್ನೂ ಕೂಡ ವಶಪಡಿಸ್ಕೊಂಡಿದ್ದೀರಿ ನೀವು ಆದ್ದರಿಂದ ಈ ನಿಜಗಳ ಕೋಟೆ ನಿಮಗೆ ನಾವು ಸಾಮಂತರಾಗೆ ಇರ್ತೀವಿ ಆದರೆ ರಾಮರಸನ ಮಗ ಇದ್ದಾನೆ ಆ ರಾಮರಸನ ಮಗನನ್ನೇ ಇನ್ನೊಬ್ಬ ಪಾಳೆಗಾರನನ್ನು ತರ್ತೀವಿ ಅಂತ ಹೇಳಿ ಹೇಳ್ತಾರಲ್ಲ ಅದರಿಂದ ಲಕುಮವೇ ಹೇಳೋದು ರಾಮರಸನ ಮಗನನ್ನೇ ನೀವು ಗದ್ದಿಗೆಗೆ ಏರಿಸ್ಬೇಕು ಆಮೇಲೆ ನಾವೆಲ್ಲರೂ ಕೂಡ ನಿಮ್ಮ ಸಾಮಂತರಾಗಿ ಇರ್ತೀವಿ ಅಂತ ಹೇಳಿ ಆಕೆ ಬೇಡ್ಕೋತಾಳೆ ದಳಪತಿ ಕಸ್ತೂರಿಯೊಡನೆ ಅರಮನೆಗೆ ಬಂದು ಅರಸನ ಕಳೇಬರದ ಬಳಿ ಈ ಮಾತೆಲ್ಲ ನಡೆದಾಗ ಗಿರಿಜವ್ವೆ ಅಲ್ಲೇ ಇದ್ದಳು ದಳಪತಿ ಸದಾಶಿವರಾಯ ಬಂದು ಮಾತಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಗಿರಿಜವ್ವೆನು ಕೂಡ ಅಲ್ಲೇ ಇರ್ತಾಳೆ ಅವಳಿಗೆ ಅರಸು ತೀರಿ ಹೋದನೆಂಬುದು ಒಂದು ಗೊತ್ತೇ ಹೊರತು ಇನ್ನೇನೂ ಬೇಕಾಗಿರಲಿಲ್ಲ ಅಯ್ಯೋ ಪಾಪ ಅವನು ಸತ್ತೋದ್ನಲ್ಲ ಅನ್ನುವಂತಹ ದುಃಖದಲ್ಲಿ ಅವಳು ಮುಳುಗೋಗಿದ್ಲು ಬೇರೆ ಯಾವುದು ಏನ್ ನಡೀತಾ ಇದೆ ಏನಾಗ್ತಾ ಇದೆ ಅರಮನೆ ಯಾರು ವಶ ಆಗುತ್ತೆ ಗದ್ದಿಗೆ ಯಾರು ಪಾಲಾಗುತ್ತೆ ಯಾವುದೂ ಕೂಡ ಅವಳಿಗೆ ಬೇಕಾಗಿರಲ್ಲ ತನ್ನ ಮಗ ಪಾಳೇಗಾರನಾಗುವುದೋ ಇನ್ನು ಯಾರಾದರೂ ಆಗುವುದೋ ಮುಂದಕ್ಕೆ ಏನು ಗತಿಯೋ ಎಂದು ಅವಳು ಯೋಚಿಸಲಿಲ್ಲ ಇಂಥ ಮಾತಿಗೆಲ್ಲ ಆಗ ಸಮಯವಲ್ಲವೆಂದು ಅವಳಿಗೆ ತೋರಿತು ಅಲ್ಲಿ ಅರಸನು ಸತ್ತು ಬಿದ್ದಿರುವಾಗ ತೀರಾ ಪ್ರಾಣ ಹೋಗುವುದಕ್ಕೆ ಮುಂಚೆಯೇ ಮಗುವಿನ ಪಟ್ಟದ ಮಾತೇನು ಕಸ್ತೂರಿ ನಾಯಕನು ಮರಾಠೆಯವರೊಂದಿಗೆ ಒಂದಾಗಿ ಉಂಡ ಮನೆಗೆ ಎರಡು ಬಗೆಿದನೇ ಎಂದು ಕುದಿಯುತ್ತಿದ್ದಳು ಮನೆಗೆ ಎರಡು ಬಗದ್ನಲ್ಲ ಕಸ್ತೂರಿ ನಾಯಕ ಅಂತ ಹೇಳಿ ಅವಳ ಮನಸ್ಸು ಕುದಿತಾಯ್ತು ಬೇಯ್ತಾಯ್ತು ಯಾಕೆ ಅಂತಂದ್ರೆ ಸ್ವಂತದವ ಅವನು ಸ್ವಂತದವ ಆಗಿದ್ಕೊಂಡೆ ತನ್ನ ಗಂಡನನ್ನ ಆತ ಈ ರೀತಿ ಮಾಡದ್ನಲ್ಲ ಕೊಲೆ ಮಾಡಿಸದ್ನಲ್ಲ ಅಂತ ಹೇಳಿ ಆ ಬೇಗ ಇವಳಲ್ಲಿ ದಹಿಸ್ತಾ ಇತ್ತು ಅವನು ಬಂದು ಹತ್ತಿರ ನಿಂತಾಗ ಅವನ ಕಡೆ ನೋಡಲಿಲ್ಲ ಕಸ್ತೂರಿಯು ತಲೆ ತಗ್ಗಿಸಿಕೊಂಡು ನಿಂತಿದ್ದನು ದಳಪತಿ ಇದನ್ನೆಲ್ಲ ನೋಡಿದನು ಅವನಿಗೆ ಲಕುಮವ್ವೆಯ ಸ್ಥೈರ್ಯ ಗಿರಿಜವ್ವೆಯ ಪತಿಪಾರಾಯಣತೆ ಇವೆರಡರಲ್ಲಿ ಒಂದಕ್ಕಿಂತ ಒಂದು ಶ್ಲಾಘ್ಯವೆಂದು ತೋರಿತು ಗಿರಿಜವೇ ಬಹಳ ಚೆಲುವೆ ಅವಳನ್ನ ತಾನು ಹೋಲಿಸಿಕೊಳ್ಳಬೇಕೆಂದು ಅವನಿಗೆ ಮನಸ್ಸಿನಲ್ಲಿ ಆಸೆ ಉಂಟಾಯಿತು ದಳಪತಿಗೆ ಈಗ ಏನು ಆಸೆ ಆಯಿತು ಲಕುಮವ್ವೇ ಬಹಳ ಧೈರ್ಯದಿಂದ ಸ್ಥೈರ್ಯದಿಂದ ಮಾತನಾಡಿದ್ಲು ಸರಿ ನೀವೇ ಈ ಒಂದು ಕೋಟೆಯನ್ನ ಈಗ ವಶಪಡಿಸ್ಕೊಂಡಿದ್ದೀರಿ ನಿಮ್ಮ ಅಧೀನದಲ್ಲೇ ಇದು ಇದೆ ನಾವು ನಿಮ್ಮ ಸಾಮಂತರಾಗಿ ಇರ್ತೀವಿ ಆದರೆ ಇಲ್ಲಿಯ ಒಬ್ಬ ಗದ್ದುಗೆಯನ್ನ ಏರ್ಬೇಕಾದಂತಹ ನಾಯಕ ಯಾರು ಅಂತಂದ್ರೆ ರಾಮನರಸನ ಮಗನಾಗ್ಬೇಕು ಅನ್ನೋದನ್ನ ಅವಳು ಕೇಳ್ಕೊತಾಳೆ ಅದರಿಂದ ಆಕೆಯ ಸ್ಥೈರ್ಯ ಮೆಚ್ಚುಗೆಯನ್ನು ಸೂಚಿಸಿತು ಹಾಗೆ ಗಿರಿಜವ್ವ್ಯ ಬಹಳ ಚೆಲುವೆ ಆಗಿದ್ಲು ಅವಳ ಮೇಲೆ ಮನಸ್ಸು ಹೋಯಿತು ಯಾರ್ದು ದಳಪತಿದು ಏನಾಗುತ್ತೆ ಅರಸನ ಉತ್ತರ ಕ್ರಿಯೆಗಳಿಗೆ ಎಲ್ಲಾ ಏರ್ಪಾಡು ಆಯಿತು ಈಗ ಅವನ ಶವ ಸಂಸ್ಕಾರವನ್ನ ಮಾಡಬೇಕು ಅದಕ್ಕೆಲ್ಲ ಏರ್ಪಾಡು ಕೂಡ ಆಯಿತು ಲಕುಮವ್ವೆ ತಾನು ಸಹಗಮನ ಮಾಡುವುದಾಗಿ ತಿಳಿಸಿದಳು ಮೊದಲನೇ ಹೆಂಡತಿಯಾದಂತಹ ಲಕುಮವ್ವೆ ತಾನು ಪತಿಯ ಜೊತೆಗೆ ಚಿತೆಯನ್ನು ಏರುತ್ತೇನೆ ಸಹಗಮನ ಸತಿ ಸಹಗಮನ ಪದ್ಧತಿ ಆಗ ಇದ್ದಿದ್ದು ಏನಾದರೂ ತೀರ್ ಹೋದರೆ ಸತಿಯು ಕೂಡ ಅದರಲ್ಲಿ ತನ್ನನ್ನು ತಾನು ಜೀವಂತವಾಗಿ ದಹಿಸಿಕೊಳ್ಳುವಂತಹ ಒಂದು ಪದ್ಧತಿ ನೋಡಿ ಅದರಿಂದ ಸಹಗಮನ ನಾನು ಮಾಡ್ತೀನಿ ಅಂತ ಹೇಳಿ ಲಕ್ಕುಮವ್ವೆ ಹೇಳ್ತಾಳೆ ಆಗ ಗಿರಿಜವ್ವೆ ನೀವು ಮನೆಗೆ ದೊಡ್ಡವರು ಮಗುವನ್ನು ಸಾಕಿ ಗದ್ದಿಗೆಯ ಮೇಲೆ ಇರಿಸಬೇಕು ನೋಡಿ ನೀವು ಮನೆಗೆ ದೊಡ್ಡವರಾಗಿದ್ದೀರಿ ಈ ಮಗುವನ್ನು ಸಾಕಿ ಬೆಳೆಸಿ ಆ ಮಗುವನ್ನು ಗದ್ದಿಗೆಯಲ್ಲಿ ನೀವು ಏರಿಸಿ ನಾಯಕನನ್ನಾಗಿ ಮಾಡಬೇಕಾಗಿರೋ ನಿಮ್ಮ ಕರ್ತವ್ಯ ಹಿರಿಯರು ನೀವು ಅದು ನಿಮ್ಮಿಂದ ಆಗುವುದಲ್ಲದೆ ನನ್ನಿಂದ ಆಗುತ್ತದೆಯೇ ನಿಮ್ಮಿಂದ ಮಾತ್ರ ಸಾಧ್ಯ ಆಗೋದು ನನ್ನಿಂದ ಆಗಲ್ಲ ಯಾಕೆಂತಂದರೆ ಈಗ ಎಲ್ಲವೂ ಕೂಡ ಅವಳು ನೋಡ್ಕೊಂಡಿರ್ತಾಳೆ ಹೇಗೆ ಅರಮನೆಯ ಕಾರುಬಾರುಗಳನ್ನು ಎಷ್ಟು ಅಚ್ಚುಕಟ್ಟಾಗಿ ಲಕುಮವ್ವೆ ನಿಭಾಯಿಸಿರ್ತಾಳೆ ಅಂತ ಆದ್ದರಿಂದ ಆಕೆಗೆ ಮಾತ್ರ ಸಾಧ್ಯ ಆಗೋದು ಅನ್ನೋದು ಗಿರಿಜವ್ವೆಗೂ ಕೂಡ ಗೊತ್ತು ನೀವು ಇರಿ ನಾನು ಸಹಗಮನ ಮಾಡುತ್ತೇನೆ ಎಂದಳು ನೀವು ಇರಿ ನಾನು ನನ್ನ ಪತಿಯ ಜೊತೆ ಹೋಗ್ತೀನಿ ಅಂತ ಹೇಳ್ತಾಳೆ ತಾನು ದೊಡ್ಡವಳು ಸಹಗಮನ ಅಧಿಕಾರ ತನ್ನದು ಎಂದು ಲಕುಮವೆಗೂ ಮನೆಗೆ ದೊಡ್ಡವಳು ಇರಬೇಕು ತಾನು ಹೋಗುವೆನು ಎಂದು ಗಿರುಜವೇಗೂ ವಾದ ನಡೆಯಿತು ನಾನು ದೊಡ್ಡವಳು ಅದರಿಂದ ಸಹಗಮನ ನಾನು ಮಾಡಬೇಕು ಅಂತ ಹೇಳಿ ಲಕುಮವೆಗು ಇಲ್ಲ ಹಿರಿಯವಳು ದೊಡ್ಡವಳು ಇರಬೇಕು ಮನೆಯ ಜವಾಬ್ದಾರಿಯೆಲ್ಲ ನೋಡ್ಕೋಬೇಕು ಕಿರಿಯವಳಾದಂತಹ ನಾನು ಸಹಗಮನವನ್ನು ಮಾಡ್ತೀನಿ ಅಂತ ಹೇಳಿ ಅವರಿಬ್ಬರ ಮಧ್ಯೆ ವಾದ ನಡೆಯುತ್ತೆ ಕೊನೆಗೆ ಗಿರಿಜವೇ ನಿಮ್ಮ ಇಷ್ಟ ನೀವು ಉಳಿದಿದ್ದರೆ ನಾನು ಇದ್ದರೂ ಇದ್ದೆ ನೀವು ಹೋಗುವುದಾದರೆ ನಾನು ಹೋಗುವುದು ಖಂಡಿತ ಎಂದಳು ನೀವಿದ್ರೆ ನಾನು ಇರ್ತೀನಿ ಇರಲಿಲ್ಲ ಅಂತಂದ್ರೆ ನಾನು ಹೊರಟೋಗ್ತೀನಿ ಅಂತ ಹೇಳಿ ಹೇಳ್ತಾಳೆ ಇಷ್ಟಾಗುವ ವೇಳೆಗೆ ಊರಿನ ಮುಖಂಡರು ಬಂದು ಯಾರೂ ಸಹಗಮನ ಮಾಡಕೂಡದು ಹುಡುಗನನ್ನು ದೊಡ್ಡವನಾಗಿ ಮಾಡುವುದಕ್ಕೆ ಇಬ್ಬರು ಇರಬೇಕು ಎಂದು ಬೇಡಿಕೊಂಡರು ನೋಡಿ ಊರಿನ ಹಿರಿಯರು ಬೇಡ್ಕೊಂಡ್ರು ಏನು ಅಂತಂದರೆ ನೀವಿಬ್ಬರೂ ಕೂಡ ಸಹಗಮನವನ್ನು ಮಾಡ್ಕೋಬೇಡಿ ಯಾಕೆ ಅಂತಂದರೆ ಅವನಿನ್ನೂ ಕೂಡ ಚಿಕ್ಕ ಹುಡುಗ ರಾಜಕುಮಾರ ಇನ್ನೂ ಕೂಡ ಚಿಕ್ಕ ಹುಡುಗ ಅವನನ್ನು ಬೆಳೆಸಬೇಕು ಅಂತಂದರೆ ನೀವಿಬ್ಬರೂ ಕೂಡ ಇರಬೇಕು ಅಂತ ಹೇಳಿ ಬೇಡ್ಕೊಂಡ್ರು ಸಹಗಮನವನ್ನು ಮಾಡಬೇಡಿ ಅಂತ ಹೇಳಿ ಬೇಡ್ಕೊಂಡ್ರು ಮರಾಠೆಯವರ ದಳಪತಿಯು ಹೀಗೆಯೇ ಹೇಳಿದನು ಅಲ್ಲಿ ದಳಪತಿ ಇದ್ನಲ್ಲ ಈಗ ಎಲ್ಲವನ್ನೂ ಕೂಡ ಆಕ್ರಮಿಸಿಕೊಂಡವನು ಅವನು ಕೂಡ ಹಾಗೆಯೇ ಹೇಳ್ದ ಸಹಗಮನದ ಮಾತು ನಿಂತು ಹೋಯಿತು ಆ ದಿನ ಉತ್ತರ ಕ್ರಿಯೆಗಳು ನಡೆದು ಹೋದವು ಅವನ ಶವಸಂಸ್ಕಾರವನ್ನ ಮಾಡಿದ್ರು ಮೂರು ದಿನ ಕಳೆಯಿತು ಈ ಮಧ್ಯೆ ಕಸ್ತೂರಿಗೂ ದಳಪತಿಗೂ ಮುಂದಿನ ಏರ್ಪಾಡಿನ ವಿಷಯದಲ್ಲಿ ಮನಸ್ತಾಪ ಬಂದಿತ್ತು ಯಾಕೆ ಮನಸ್ತಾಪ ಈಗಾಗಲೇ ಏನಂತ ಒಪ್ಪಂದ ಆಗಿತ್ತು ದಳಪತಿಗೂ ಮತ್ತು ಕಸ್ತೂರಿ ನಾಯಕನಿಗೂ ಏನು ಅಂತಂದರೆ ರಾಮರಸನನ್ನ ಕೊಲ್ಲಿಸೋದು ಅಥವಾ ಸೆರೆ ಹಿಡಿಯೋದು ತಾನು ಅಲ್ಲಿ ಅಧಿಕಾರವನ್ನ ತಾನು ವಹಿಸ್ಕೊಳ್ಬೇಕು ಅಂದ್ರೆ ರಾಜನಾಗಿ ತಾನು ಇರಬೇಕು ಅಂತ ಸರಿ ಅದಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿ ಮರಾಠಿಯವರಿಗೂ ಕಸ್ತೂರಿ ನಾಯಕನಿಗೂ ಒಪ್ಪಂದ ಆಗಿತ್ತು ಆದರೆ ಈಗ ಲಕುಮವ್ವೆ ಅವರನ್ನ ಪ್ರಾರ್ಥಿಸಿಕೊಂಡಿರೋದ್ರಿಂದ ಏನಾಗುತ್ತೆ ರಾಮರಸನಾಯಕನ ಮಗನೇ ಆ ಗದ್ದುಗೆಯನ್ನ ಏರ್ಬೇಕು ಅಂತ ಹೇಳಿ ಬೇಡ್ಕೊಂಡಿದ್ದರಿಂದ ಈಗ ರಾಮರಸನ ಮಗನನ್ನ ಗದ್ದುಗೆಗೆ ಏರಿಸೋದು ಅಂತ ಹೇಳಿ ಅಂದ್ಕೊಟ್ರು ಹಾಗಾದ್ರೆ ಇವನಿಗೆ ಮಾತನ್ನ ಕೊಟ್ಟಿದ್ರಲ್ಲ ಅದೇನಾಯ್ತು ನೋಡಿ ಅದಕ್ಕೋಸ್ಕರ ಇಲ್ಲಿ ಮನಸ್ತಾಪ ಉಂಟಾಗುತ್ತೆ ದಳಪತಿ ನಾಯಕನ ಮಗನನ್ನ ಗದ್ದುಗೆಯ ಮೇಲೆ ಇರಿಸಿ ಲಕುಮವ್ವೆಯನ್ನ ಕಸ್ತೂರಿಯನ್ನ ಅವನ ರಕ್ಷಣೆಗೆ ನಿಲ್ಲಿಸುವುದಾಗಿಯೂ ಗಿರಿಜವ್ವೆಯನ್ನ ತಾನು ಕರೆದುಕೊಂಡು ಹೋಗುವುದಾಗಿಯೂ ಹೇಳಿದನು ನೋಡಿ ಅವನ ದಳಪತಿ ಹೇಳುವಂಥದ್ದು ಏನು ತಾಮರಸನ ಮಗನನ್ನ ಗದ್ದಿಗೆಗೆ ಏರಿಸೋದು ಅಂದ್ರೆ ಸಿಂಹಾಸನಕ್ಕೆ ಏರಿಸೋದು ಅವನ ರಕ್ಷಣೆಯನ್ನ ಮಾಡಬೇಕಾಗಿರೋರು ಲಕ್ಕುಮವ್ವೆ ಮತ್ತು ಕಸ್ತೂರಿ ನಾಯಕ ಅವನ ಪ್ರತಿನಿಧಿಯಾಗಿ ಕೆಲಸವನ್ನ ಮಾಡಬೇಕು ಹಾಗೆ ಗಿರಿಜವ್ವೆಯನ್ನ ತಾನು ಮದುವೆ ಆಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ದಳಪತಿ ಹೇಳ್ತಾನೆ ಮರಾಠೆಯ ದಳಪತಿ ಹೇಳ್ತಾನೆ ಇದು ಕೊಪ್ಕೋತರ ಕಸ್ತೂರಿ ತಾನೇ ಗದ್ದಿಗೆಯನ್ನು ಏರಬೇಕೆಂದು ತನ್ನ ಸೋದರಳಿಯ ತನ್ನ ನಂತರ ಗದ್ದಿಗೆಯನ್ನು ಏರಬೇಕೆಂದು ಗಿರಿಜವೇ ಧಾರಾಳವಾಗಿ ಒಪ್ಪಿದರೆ ಮಾತ್ರ ಅವಳನ್ನು ದಳಪತಿ ಕರೆದುಕೊಂಡು ಹೋಗಬಹುದೆಂದು ಹೇಳಿದನು ನೋಡಪ್ಪ ನೀನು ಮಾತನ್ನು ಕೊಟ್ಟಂತೆ ನಾನು ದಳಪತಿ ನಾನು ಈಗ ಸಿಂಹಾಸನವನ್ನು ಏರಬೇಕು ನನ್ನ ನಂತರ ಬೇಕಾದರೆ ಆ ನನ್ನ ಅಕ್ಕನ ಮಗ ಗದ್ದುಗೆಯನ್ನು ಏರಲಿ ಆದರೆ ಗಿರಿಜವ್ವೆ ಒಪ್ಕೊಂಡ್ರೆ ಮಾತ್ರ ನೀನು ಕರ್ಕೊಂಡು ಹೋಗು ಇಲ್ಲಾಂದ್ರೆ ಕರ್ಕೊಂಡು ಹೋಗ್ಬೇಡ ಅಂತ ಹೇಳಿ ಕಸ್ತೂರಿ ನಾಯಕ ಹೇಳ್ತಾನೆ ಗದ್ದಿಗೆಯನ್ನು ಯಾರು ಏರಬೇಕು ಎನ್ನುವ ವಿಷಯದಲ್ಲಿ ಇಬ್ಬರು ಒಬ್ಬರ ಮಾತಿಗೊಬ್ಬರು ಒಪ್ಪಲಿಲ್ಲ ಇಬ್ಬರೂ ಕೂಡ ಮಾತನ್ನ ಒಪ್ಪಲಿಲ್ಲ ದಳಪತಿಗೆ ರಾಜಕುಮಾರನನ್ನು ಯಾಕೆ ಅಲ್ಲಿ ಗದ್ದಿಗೆಗೆ ಏರ್ಬೇ ಏರಿಸ್ಬೇಕು ಅಂತ ಹೇಳಿ ಆಸೆ ಆಯಿತು ಗಿರಿಜವ್ವೆಯನ್ನ ತನ್ನ ವಶ ಮಾಡ್ಕೋಬೇಕು ಅಂತ ಹೇಳಿ ಆದರೆ ಕಸ್ತೂರಿಗೆ ಆ ಗದ್ದಿಗೆಯನ್ನು ಏರ್ಬೇಕಾಗಿರೋದು ನಾನು ಮಾತ್ರ ಅಂತ ಹೇಳಿ ಕಸ್ತೂರಿಗೆ ಇತ್ತು ಅದರಿಂದ ಒಬ್ಬರು ಒಬ್ಬರ ಮಾತು ಒಪ್ಕೊಳ್ಳಿಲ್ಲ ಕಸ್ತೂರಿ ದಳಪತಿಗೆ ಅವನು ಕೊಟ್ಟ ಮಾತನ್ನು ಜ್ಞಾಪಕ ಮಾಡಿದನು ನೀನು ಕೊಟ್ಟಿದ್ದೀಯಲ್ಲ ಮಾತು ಅಂತ ಹೇಳಿ ಜ್ಞಾಪಿಸ್ತಾನೆ ದಳಪತಿ ಅದಕ್ಕೆ ನಾಯಕನಿಗೆ ಒಬ್ಬ ಮಗನಿರುವ ಮಾತನ್ನ ನೀನು ನನಗೆ ಹೇಳಲಿಲ್ಲ ಎಂದನು ಅಲ್ಲ ನಾನೇನೋ ಮಾತು ಕೊಟ್ಟೆ ಸರಿ ಆದರೆ ನೀನು ನಾಯಕನಿಗೆ ಅಂತಂದರೆ ರಾಮರಸ ನಾಯಕನಿಗೆ ಒಬ್ಬ ಮಗ ಇದ್ದಾನೆ ಅಂತ ಹೇಳಿ ಹೇಳಲೇ ಇಲ್ಲ ಏಕೆಂತಂದ್ರೆ ಅಧಿಕಾರ ಅವನದೇ ಬರೋದು ಅಪ್ಪ ಹೋದ್ಮೇಲೆ ಅಧಿಕಾರ ಯಾರ್ದು ಅಂತಂದ್ರೆ ಮಗನದೇ ಅದರಿಂದ ರಾಮರಸನಾದ ಮೇಲೆ ರಾಮರಸನ ಮಗನ ಅಧಿಕಾರವೇ ಅಲ್ಲಿ ಹೆಚ್ಚು ಅದರಿಂದ ಅವನಿಗೆ ಕೊಡದೆ ನಿನಗೆ ಕೊಡೋಕೆ ಸಾಧ್ಯ ಆಗಲ್ಲ ಅನ್ನೋದನ್ನ ದಳಪತಿ ಹೇಳ್ತಾನೆ ದಳಪತಿಯ ನಡತೆಗೆ ಇದು ಕಾರಣವೋ ಇಲ್ಲ ತಾನು ಗಿರಿಜವ್ವೆಯ ಮಗನ ಪರವನ್ನು ವಹಿಸಿದರೆ ಗಿರಿಜವ್ವೆಯನ್ನ ಸ್ವಾಧೀನಪಡಿಸಿಕೊಳ್ಳಬಹುದು ನೋಡಿ ಸ್ವಾಧೀನಪಡಿಸಿಕೊಳ್ಳುವುದು ಸುಲಭ ಎಂಬುದು ಕಾರಣವೋ ಹೇಳುವುದು ಹೇಗೆ ಅಂತೂ ಇವರಿಗೆ ವಿವಾದ ಉಂಟಾಯಿತು ಚರ್ಚೆ ಉಂಟಾಯಿತು ಏನು ಯಾಕೆ ದಳಪತಿ ಆ ರೀತಿ ಒಪ್ಕೊಂಡಿದ್ದಾನೆ ಅಂತಂದರೆ ಗಿರಿಜವ್ವೆಯನ್ನು ಒಲಿಸ್ಕೊಳ್ಳೋಕ್ಕೆ ಆ ರೀತಿ ಒಪ್ಕೊಂಡೋ ಅಥವಾ ಲಕುಮವ್ವೆಯ ಮಾತಿಗೆ ಒಪ್ಕೊಂಡೋ ಗೊತ್ತಿಲ್ಲ ಕಾರಣ ಏನು ಅನ್ನೋದು ಗೊತ್ತಿಲ್ಲ ಆದರೆ ಅವರಿಬ್ಬರ ಮಧ್ಯೆ ಚರ್ಚೆ ವಿವಾದ ವಾದ ವಿವಾದ ಆಗ್ತಾಯಿತ್ತು ಕೊನೆಗೆ ದಳಪತಿ ಮಾತನ್ನ ಚರ್ಚೆ ಮಾಡುವುದಕ್ಕೆಂದು ರಾಣಿಯರಿಬ್ಬರಿಗೂ ಹೇಳಿ ಕರೆಯ ಕಳಿಸಿದನು ನೋಡಿ ರಾಣಿಯರಿಬ್ಬರಿಗೂ ಕರೆಯ ಕಳಿಸ್ತಾನೆ ಯಾರು ದಳಪತಿ ಇಬ್ಬರನ್ನು ಕೂಡ ಬರ ಕೇಳ್ತಾನೆ ಒಬ್ಬೊಬ್ಬರು ಒಂದೊಂದು ಸಲ ಬರಬೇಕೆಂದು ನೋಡಿ ಪ್ರತ್ಯೇಕವಾಗಿ ನೀವು ಬರಬೇಕು ತಾನು ಏನೂ ತೊಂದರೆ ಪಡಿಸುವುದಿಲ್ಲ ನಾನು ನಿಮ್ಗೆ ಕೂಡ ತೊಂದರೆ ಕೊಡಲ್ಲ ತನ್ನ ಜೊತೆಯಲ್ಲಿ ಕಸ್ತೂರಿ ನಾಯಕನು ಇರುವನೆಂದು ತಿಳಿಸಿದನು ನನ್ನ ಜೊತೆಯಲ್ಲಿ ನೋಡಪ್ಪ ನಿಮ್ಗೆ ತೊಂದರೆ ಕೊಡಲ್ಲ ನನ್ನ ಜೊತೆಯಲ್ಲಿ ಕಸ್ತೂರಿ ನಾಯಕನು ಇರ್ತಾನೆ ಅಂತ ಹೇಳಿ ಆ ದಳಪತಿ ಹೇಳ್ತಾನೆ ಹಿರಿಯ ರಾಣಿ ಬಂದಾಗ ಹಿರಿಯ ರಾಣಿ ಯಾರು ಲಕ್ಕುಮವ್ವೆ ಯಾರನ್ನ ನಾಯಕನನ್ನಾಗಿ ಮಾಡುವುದೆಂದು ಆಕೆಯೊಂದಿಗೆ ಚರ್ಚಿಸಿ ಆಮೇಲೆ ಕಿರಿಯ ರಾಣಿಯನ್ನ ಕರೆಯ ಕಳಿಸಿದನು ಗಿರಿಜವೇನು ಅದೇ ಮಾತು ಕೇಳಿದನು ನೋಡಿ ಆಕೆ ನಮ್ಮ ಹಿರಿಯ ರಾಣಿಯನ್ನ ಕೇಳಿದ ಮೇಲೆ ನನ್ನನ್ನ ಕೇಳಬೇಕಾಗಿಲ್ಲ ಅವರು ಹೇಳಿದಂತೆ ಮಾಡಿ ಎಂತಹ ಒಳ್ಳೆಯ ಮನಸ್ಸು ಉಳ್ದು ನನ್ನ ಹಿರಿ ರಾಣಿಯನ್ನು ಕೇಳಿದ ಮೇಲೆ ನನ್ನನ್ನು ಕೇಳಬೇಕಾಗಿಲ್ಲ ಅವರು ಹೇಳಿದಂತೆ ಮಾಡಿ ಅಂತ ಹೇಳಿ ಗಿರಿಜವ್ವೆ ಹೇಳ್ತಾರೆ ದಳಪತಿ ಆ ಮಾತು ಈ ಮಾತು ಆಡಿ ಕೊನೆಗೆ ಗಿರಿಜವ್ವೆ ತನ್ನ ವಶವಾಗಬೇಕೆಂದು ಹೇಳಿದನು ಸರಿ ಆಕ ಆ ಮಾತು ಈ ಮಾತು ಅಂತ ಹೇಳಿ ಆಡ್ತಾ ಆಡ್ತಾ ಗಿರಿಜವ್ವೆ ನನ್ನ ವಶ ಆಗಬೇಕು ಅಂತ ಹೇಳಿ ಆತ ಹೇಳ್ತಾನೆ ಗಿರಿಜವ್ವೇ ಅದುವರೆಗೂ ತಲೆ ತಗ್ಗಿಸಿಕೊಂಡು ಮಾತನಾಡುತ್ತಿದ್ದವಳು ಆಗ ಅವನನ್ನು ಕಸ್ತೂರಿಯನ್ನ ಚೆನ್ನಾಗಿ ನೋಡಿ ಇವನು ಅದಕ್ಕೆ ಒಪ್ಪಿದ್ದಾನೆಯೇ ಎಂದು ಕೇಳಿದನು ದಳಪತಿ ಒಪ್ಪಿದ್ದಾನೆ ಎಂದನು ನೋಡಿ ತನ್ನ ತಮ್ಮ ಒಪ್ಪಿದ್ದಾನಾ ಅಂತ ಹೇಳಿ ಅವಳು ಕೇಳ್ತಾಳೆ ಅದಕ್ಕೆ ಒಪ್ಪಿದ್ದಾನೆ ಅಂತ ಹೇಳಿ ದಳಪತಿ ಹೇಳ್ತಾನೆ ಅಂದರೆ ಅವನ ವಶವಾದರೆ ಮಾತ್ರ ಈಗ ಇಲ್ಲಿ ರಾಜಕುಮಾರನಿಗೆ ಪಟ್ಟವನ್ನು ಕಟ್ಟೋದು ಅವನು ದಳಪತಿಯನ್ನ ಮದುವೆ ಆಗುವುದಕ್ಕೆ ತಾನು ಒಪ್ಪಿದರೆ ದಳಪತಿ ತಾನು ನಾಯಕನಾಗುವುದಕ್ಕೆ ಸಹಾಯ ಮಾಡುವೆನೆಂದು ಕಸ್ತೂರಿಗೆ ಯೋಚನೆ ಅಲ್ಲದೆ ಅವಳು ದಳಪತಿಯೊಂದಿಗೆ ಹೊರಟು ಹೋಗಬೇಕಾದರೆ ಮಗು ಇಲ್ಲಿರುವುದಕ್ಕಾಗುವುದಿಲ್ಲ ಆಗ ಹೆಸರಿಗೆ ಮಾತ್ರ ಮಗು ನಾಯಕನಾದರೂ ತಾನು ನಾಯಕನಾಗುವುದಕ್ಕೆ ಅನುಕೂಲ ತನ್ನ ತಮ್ಮನು ಇದಕ್ಕೆ ಒಪ್ಪಿದೆನೆಂದು ಕೇಳಿ ಗಿರಿಚವ್ವೆ ಒಂದು ನಿಮಿಷ ಯೋಚಿಸಿ ನೀವು ನನ್ನ ಮೇಲೆ ಮಾಡಿರುವ ಅನುಗ್ರಹಕ್ಕೆ ನಾನು ತಕ್ಕವಳಲ್ಲ ಕಸ್ತೂರಿ ನಾಯಕ ತನ್ನ ಅಕ್ಕನಾದಂತಹ ಗಿರಿಜವ್ವೆ ದಳಪತಿಯ ಜೊತೆಯಲ್ಲಿ ಹೋಗಕ್ಕೆ ಅವಳು ಒಪ್ಕೊಂಡ್ರೆ ತನಗ ಅನುಕೂಲ ಅಂತ ಹೇಳಿ ಯೋಚನೆಯನ್ನ ಮಾಡ್ತಾನೆ ಹೇಗೆ ಅನುಕೂಲ ಅಂತಂದ್ರೆ ಅಕ್ಕನ ಜೊತೆಯಲ್ಲಿ ಅಕ್ಕ ಒಬ್ಳೆ ಹೋಗಕ್ ಸಾಧ್ಯ ಇಲ್ಲ ಪುಟ್ಟ ಮಗುವನ್ನ ಅಕ್ಕ ಬಿಟ್ಟು ಹೋಗಕ್ ಸಾಧ್ಯ ಇಲ್ಲ ಅದರಿಂದ ಮಗುವನ್ನು ಕೂಡ ಆಕೆ ಕರ್ಕೊಂಡು ಹೋಗ್ತಾಳೆ ಮಗು ಸಿಂಹಾಸನದಲ್ಲಿ ಏರ್ಬೇಕು ಅಂತ ಹೇಳಿ ನಿರ್ಧಾರ ಆಗಿದೆ ಹಾಗಾದ್ರೆ ಇಲ್ಲಿ ಮಗುವೇ ಇರಲ್ಲ ಮಗುವಿನ ಹೆಸರಿನಲ್ಲಿ ನಾಯಕತ್ವವನ್ನು ತಾನು ವಹಿಸಿ ಅಧಿಕಾರವನ್ನ ತಾನು ಚಲಾಯಿಸ್ತೀನಿ ಅಂತ ಹೇಳಿ ಕಸ್ತೂರಿ ನಾಯಕ ಅನ್ಕೋತಾನೆ ನೋಡಿ ಆಗ ಈ ಮಾತನ್ನ ಹೇಳಿದಾಗ ದಳಪತಿ ಮಾತನ್ನ ಹೇಳಿದಾಗ ನೀನು ನನ್ನ ವಶ ಆಗ್ಬೇಕು ಅಂತ ಅಂದಾಗ ಆಕೆ ಹೇಳ್ತಾಳೆ ನಾನು ನಿಮಗೆ ತಕ್ಕವಳಲ್ಲ ಅನ್ನೋದನ್ನ ಹೇಳ್ತಾಳೆ ಆದರೆ ಈಗ ನಾನಿರುವ ಸ್ಥಿತಿಯಲ್ಲಿ ಅದನ್ನು ಬೇಡವೆಂದು ಹೇಳಲಾರೆ ಎಂದಳು ಆದರೆ ನಾನಿರುವಂತಹ ಸ್ಥಿತಿಯಲ್ಲಿ ಯಾಕೆ ಆಕ್ರಮಣ ಮಾಡಿ ಕೋಟೆಯನ್ನ ಬಂಧಿಸಿದ್ದಾರೆ ಈಗ ಸಾಮಂತರು ಅವ್ರು ಏನು ಹೇಳ್ತಾರೋ ಅದನ್ನು ಒಪ್ಪಿ ನಡಿಲೇಬೇಕಾಗುತ್ತೆ ಅದರಿಂದ ನಾನಿರುವಂತಹ ಸ್ಥಿತಿಯನ್ನು ಎಂತಹ ಚಾಣಾಕ್ಷತೆಯಿಂದ ಆಲೋಚನೆ ಮಾಡ್ತಾಳೆ ಆಕೆ ಅನ್ನೋದನ್ನ ನೋಡ್ಬೋದು ಅಂದ್ರೆ ಈ ಕನ್ನಡ ನಾಡನ್ನ ಉಳಿಸ್ಬೇಕು ಅಂತಂದ್ರೆ ಎಂತಹ ಮಹಾ ಮಹಿಮರು ತ್ಯಾಗವನ್ನ ಮಾಡಿದ್ದಾರೆ ಅನ್ನೋದನ್ನ ಈ ಕಥೆಯ ಮೂಲಕ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ರವರು ತಿಳಿಸ್ತಾರೆ ನೋಡೋಣ ಹೇಗೆ ಆಕೆ ಈ ಒಂದು ನಾಡನ್ನ ಉಳಿಸುವಂತಹದ್ರಲ್ಲಿ ತಾನು ತನ್ನ ಪ್ರಾಣವನ್ನ ಅರ್ಪಿಸ್ತಾಳೆ ಅನ್ನೋದನ್ನ ನೋಡಬೇಕು ದಳಪತಿಗೂ ಕಸ್ತೂರಿಗೂ ಇವಳು ಇಷ್ಟು ಸುಲಭವಾಗಿ ಒಪ್ಪಿದಳಲ್ಲ ಎಂದು ಆಶ್ಚರ್ಯ ಇಬ್ರಿಗೂ ಕೂಡ ಆಶ್ಚರ್ಯ ದಳಪತಿಗೂ ಮತ್ತೆ ಕಸ್ತೂರಿ ನಾಯಕನು ಹಬ್ಬಬ್ ಇಷ್ಟೊಂದು ಸುಲಭವಾಗಿ ಒಪ್ಕೋ ಬಿಟ್ಲಲ್ಲ ಅಂತ ಹೇಳಿ ಅದರ ಜೊತೆಗೆ ಸಂತೋಷ ತಾನು ಇಷ್ಟರಲ್ಲೇ ಹಿಂದಕ್ಕೆ ಹೋಗಬೇಕಾಗುತ್ತದೆ ಸಾಧ್ಯವಾದರೆ ಎರಡು ಮೂರು ದಿವಸಗಳಲ್ಲಿ ಎಲ್ಲ ಆಗಬೇಕು ಅಪ್ಪಣೆ ಹೀಗೆಂದು ಗಿರಿಜವೆ ಅರಮನೆಗೆ ಬಂದಳು ಎರಡು ಮೂರು ದಿನಗಳಲ್ಲಿ ನಾನು ಹೊಟ್ಟೋಗ್ಬೇಕು ಎಲ್ಲವೂ ಕೂಡ ಅದರೊಳಗೆ ಎಲ್ಲವೂ ಕೂಡ ಆಗಬೇಕು ಅಂತ ಹೇಳಿ ಹೇಳಿದಾಗ ಆಯಿತು ನಿಮ್ಮ ಅಪ್ಪಣೆ ಅಂತ ಹೇಳಿ ಗಿರಿಜವ್ವೇ ಅಲ್ಲಿಂದ ಬರ್ತಾಳೆ ಮಾಡ್ತಾಳೆ ಪಾಪ ಅವಳು ಮಾರನೇ ದಿನ ತಾನು ದಣಪತಿಯನ್ನ ಒರೆಸುವುದೆಂದು ತನ್ನ ತಮ್ಮ ಕಸ್ತೂರಿ ನಾಯಕ ಸದ್ಯಕ್ಕೆ ನಾಯಕನಾಗುವುದು ತನ್ನ ಇಷ್ಟವೆಂದು ತನ್ನ ಮದುವೆಯ ದಿನವೇ ಕಸ್ತೂರಿಗೆ ಗದ್ದಿಗೆ ಏರುವ ಉತ್ಸವ ನಡೆಯಬೇಕೆಂದು ಹೇಳಿ ಕಳಿಸಿ ಇದೇ ಮಾತನ್ನು ಹಿರಿಯ ರಾಣಿಗೆ ತಿಳಿಸಿದಳು ನೋಡಿ ಯಾಕೆ ಏನಂತ ಹೇಳ್ತಾಳೆ ಅಂತಂದ್ರೆ ನಾನು ದಳಪತಿಯನ್ನು ಮದುವೆ ಆಗಕ್ಕೆ ಇಚ್ ಇಷ್ಟ ಪಡ್ತೀನಿ ಮದುವೆ ಆಗಕ್ಕೆ ಒಪ್ಕೊಂಡಿದ್ದೀನಿ ಹಾಗೆ ಕಸ್ತೂರಿ ನಾಯಕನು ಈ ಗದ್ದಿಗೆಯನ್ನ ಏರಬೇಕು ಅವನು ನಾಯಕನಾಗಬೇಕು ಇದು ನನ್ನ ಇಚ್ಛೆ ಅನ್ನೋದನ್ನ ಅದನ್ನ ರಾಣಿಗೂ ಕೂಡ ತಿಳಿಸ್ತಾಳೆ ಹಿರಿಯ ರಾಣಿಗೂ ಕೂಡ ತಿಳಿಸ್ತಾಳೆ ಲಕುಮವ್ವೆಗೆ ಇದೇನೆಂದು ತಿಳಿಯದಾಯ್ತು ಅವಳಗ್ ಒಂಥರ ಅನಿಸ್ತು ಅಯ್ಯೋ ಇದೇನು ಈ ತರ ನಿರ್ಧಾರವನ್ನ ತಗೊಂಡಿದ್ದಾಳೆ ಈಗಾಗ್ಲೇ ಆ ಸ್ವಲ್ಪವೇ ದಿನ ಆಗಿರೋದು ಈಗ ದಳಪತಿಯನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾಳೆ ಅದು ಅಲ್ಲದೆ ಕಸ್ತೂರಿ ನಾಯಕನನ್ನ ರಾಜನನ್ನಾಗಿ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾಳೆ ಇದೇನಾಯ್ತು ಲಕ್ಕುಮವ್ವೆ ಗೊತ್ತಾಗ್ಲಿಲ್ಲ ಅವಳು ಗಿರಿಜವ್ವೆಯನ್ನ ನೋಡಲು ಬಂದಳು ಗಿರಿಜವ್ವೆ ಅವಳನ್ನ ನೋಡುವುದಿಲ್ಲವೆಂದಳು ಈ ಮಾತು ಊರಿನಲ್ಲೆಲ್ಲ ಹರಡಿ ಕೋಲಾಹಲ ಉಂಟಾಯಿತು ಆದರೆ ಯಾರೇನು ಮಾಡಬಹುದು ದಳಪತಿಯ ಇಷ್ಟಕ್ಕೆ ಪ್ರತಿ ಹೇಳುವರಿಲ್ಲ ಲಕ್ಕುಮವ್ವೆ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಗಿರಿಜವ್ವೆಯ ಹತ್ರ ಬರ್ತಾಳೆ ಆದರೆ ಗಿರಿಜವೇ ಮಾತನಾಡಕ್ಕೆ ಒಪ್ಪಲ್ಲ ಇದರಿಂದ ಊರಿನ ಜನರಲ್ಲೆಲ್ಲ ಕೋಲಾಹಲ ಅನ್ನೋದು ಉಂಟಾಯಿತು ಆದರೆ ಯಾರು ಏನು ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ ಯಾಕೆ ನಿಜಗಲ್ಲು ಮರಾಠೆಯವರ ಹತೋಟಿಯಲ್ಲಿ ಇತ್ತು ಅದರಿಂದ ಈಗ ಸಾಮಂತರು ಏನು ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ ಉತ್ತರ ಕ್ರಿಯೆಗಳೆಲ್ಲ ಮುಗಿದ ಐದು ದಿನದ ಮೇಲೆ ಸಂಬಂಧಕ್ಕೆ ದಿನ ಗೊತ್ತಾಯಿತು ಇಂಥ ದಿನ ವಿವಾಹವನ್ನು ವಿವಾಹವನ್ನ ಮಾಡೋದು ಅನ್ನೋದು ಗೊತ್ತಾಯಿತು ಅದರ ಹಿಂದಿನ ದಿನ ಗಿರಿಜವೇ ಮಾರನೇ ದಿನ ತಾನೂ ತಮ್ಮನ್ನು ಊರಿನವರಿಗೆಲ್ಲ ತಿಳಿಯುವಂತೆ ಕೋಟೆಯ ಗೋಡೆಯ ಮೇಲೆ ಊರ ಸುತ್ತ ಮೆರವಣಿಗೆ ಮಾಡಬೇಕೆಂದು ಅದಾದ ಮೇಲೆ ತಾನು ಸಂಬಂಧವಾಗುವುದು ಅವನು ಗದ್ದಿಗೆಯನ್ನು ಏರುವುದು ಎಂದು ಹೇಳಿ ಕಳುಹಿಸಿದಳು ನೋಡಿ ಏನು ಅಂತಂದರೆ ತಾನು ಗದ್ದಿಗೆಯನ್ನು ತನ್ನ ತಮ್ಮ ಗದ್ದಿಗೆಯನ್ನು ಏರೋದು ಮತ್ತು ತಾನು ಆ ಅವನ ಜೊತೆ ಸಂಬಂಧ ಆಗೋದು ಯಾವಾಗ ಅಂತಂದ್ರೆ ಒಂದು ಉತ್ಸವವನ್ನು ಮಾಡಬೇಕು ಅದಾದ ಮೇಲೇನೆ ಆಗೋದು ಅಂತ ಹೇಳಿ ಹೇಳ್ತಾಳೆ ಅವಳು ಬೇಕೆಂಬುದನ್ನು ಯಾರೂ ಅಂತಿರಲಿಲ್ಲ ಅವಳ ಇಷ್ಟದಂತೆ ಎಲ್ಲವೂ ಸಿದ್ಧವಾಯಿತು ಏಕೆಂತಂದ್ರೆ ದಳಪತಿಯನ್ನು ಅವಳು ಈಗ ವರ್ಸ್ತಾ ಇದ್ದಾಳೆ ಒಪ್ಕೊಂಡಿದ್ದಾಳೆ ಅಂತಂದರೆ ಅವಳು ಹೇಳಿದ್ದನ್ನ ಎಲ್ಲರೂ ಕೂಡ ಚಾಚು ತಪ್ಪದೆ ನಿಭಾಯಿಸಲೇಬೇಕಾಗಿತ್ತು ಅದರಿಂದ ಅವಳ ಇಷ್ಟದ ವಿರುದ್ಧ ಯಾರೂ ಕೂಡ ಏನನ್ನೂ ಕೂಡ ಹೇಳುವಂತಿರಲಿಲ್ಲ ಆದರೆ ಎಲ್ಲರಿಗೂ ಕೂಡ ಒಂಥರ ಕಸಿವಿಸಿಯ ಮನಸ್ಥಿತಿ ಯಾಕೆ ಈ ನಿರ್ಧಾರವನ್ನ ಗಿರಿಜವ್ವೆ ಮಾಡಿದ್ಲು ಅಂತ ಹೇಳಿ ಲಕುಮವ್ವಿಗೂ ಕೂಡ ಬೇಸರ ಆಯಿತು ಮಾರನೇ ದಿನ ಗಿರಿಜವ್ವೆ ಬೆಳಗಾಗ ಎದ್ದು ಸ್ನಾನ ಮಾಡಿ ದೇವರ ಪೂಜೆಯನ್ನ ಮುಗಿಸಿಕೊಂಡು ಮಗುವನ್ನ ಎತ್ತಿಕೊಂಡು ಲಕುಮವ್ವೆಯ ಬಳಿಗೆ ಬಂದು ಇದು ನನ್ನ ಹಣೆಯಲ್ಲಿ ಬರೆದಿತ್ತು ಇಂದಿನಿಂದ ಈ ಮಗು ನನ್ನದಲ್ಲ ನಿಮ್ಮದು ಇದನ್ನು ಕಾಪಾಡುವ ಕೆಲಸ ನಿಮ್ಮದು ಎಂದು ಹೇಳಿ ನನಗೆ ಒಳ್ಳೆಯದಾಗುವಂತೆ ಹರಸಿ ಎಂದು ಕಣ್ಣೀರು ಸುರಿಸಿದಳು ನೋಡಿ ಅವಳ ತೀರ್ಮಾನ ಏನು ಎಂತಹ ನಿರ್ಧಾರವನ್ನ ಮಾಡ್ಕೊಂಡಿದ್ದಾಳೆ ಯಾರಿಗೂ ಕೂಡ ಗೊತ್ತಾಗಿಲ್ಲ ಆಕೆ ಮಾರನೇ ದಿನನೇ ಲಕುಮವೆಯ ಬಳಿ ಬಂದು ಇದು ನಿಮ್ಮ ಮಗು ಇವತ್ತಿನ ದಿನದಿಂದ ಇದು ನನ್ನ ಮಗುವಲ್ಲ ಇದನ್ನ ನೋಡುವಂತಹ ಜವಾಬ್ದಾರಿ ಕಾಪಾಡುವಂತಹ ಕೆಲಸ ನಿಮ್ಮದು ಅಂತ ಹೇಳಿ ಬೀಡ್ಕೋತಾಳೆ ಲಕ್ಕು ನಿನ್ನ ಬುದ್ಧಿಯಲ್ಲ ಎಲ್ಲಿ ಹೋಯಿತು ಅವನು ಕೇಳಿದರೆ ಬೇಡವೆನ್ನುವುದಕ್ಕೆ ನೀನು ತಿಳಿಯಲಿಲ್ವೇ ಬುದ್ಧಿ ಬುದ್ಧಿರಲಿಲ್ವ ಅವನು ನಿನ್ನನ್ನು ಕೇಳ್ತಾ ಇದ್ದಾನೆ ನನ್ನ ವಶ ಆಗಬೇಕು ಅಂತ ಹೇಳಿ ಕೇಳಿದಾಗ ಆಗಲ್ಲ ಅಂತ ಹೇಳಿ ಹೇಳಕ್ಕೆ ಆಗ್ತಾ ಇರಲಿಲ್ವ ನೀನು ಅಂತ ಹೇಳಿ ಹೇಳಿದಾಗ ಲಕ್ಕು ಹೇಳಿದಾಗ ಈಗಲೂ ಇಷ್ಟವಿಲ್ಲದಿದ್ದರೆ ಬೇಡವೆನ್ನು ಎಂದಳು ಅಂತ ಹೇಳಿ ಹೇಳ್ತಾಳೆ ಲಕ್ಕು ಹೇಳ್ತಾಳೆ ಈಗಲೂ ನಿನಗೆ ಇಷ್ಟ ಇಲ್ಲ ಅಂತಂದರೆ ನೀನು ಬೇಡ ಅಂತ ಹೇಳಿ ಹೇಳು ಹಿಂಸೆಯಲ್ಲಿ ಒಪ್ಕೋಬೇಡ ಅನ್ನೋದನ್ನು ಹೇಳ್ತಾಳೆ ಗಿರಿಜವ್ವೆ ಹೇಳಿ ಆಯಿತು ಇನ್ನು ಆ ಮಾತು ಬೇಡಿ ಇನ್ನು ನನ್ನ ದಾರಿ ಬೇರೆ ಎಂದು ಹೇಳಿ ಅರಮನೆಯಿಂದ ಹೊರಟಳು ನಾನು ಹೇಳಾಯಿತು ಇನ್ನು ಆ ಮಾತಾಡೋದು ಬೇಡ ನನ್ನ ದಾರಿಯೇ ಬೇರೆ ಅಂತ ಹೇಳಿ ಅರಮನೆಯಿಂದ ಹೊರಟೋಗ್ತಾಳೆ ಬಾಗಿಲಲ್ಲಿ ಊರ ಪ್ರದಕ್ಷಿಣೆಗೆ ಬೇಕಾದ ಏರ್ಪಾಡೆಲ್ಲ ಆಗಿತ್ತು ಗಿರಿಜವ್ವೆ ಕಸ್ತೂರಿಗೆ ನೀನು ಈ ಕಡೆಯಿಂದ ಬಾ ನಾನು ಆ ಕಡೆಯಿಂದ ಬರುತ್ತೇನೆ ಕೊತ್ತಲದ ಬಳಿ ಇಬ್ಬರು ಸೇರೋಣ ಎಂದಳು ಅದರಂತೆ ಉತ್ಸವ ಹೊರಟಿತು ಸರಿ ಬಾಗಿಲಿನಲ್ಲಿ ಉತ್ಸವದ ಅಂದರೆ ಆರತಿ ಬೆಳಗುವಂಥವ್ರು ಎಲ್ಲರೂ ಕೂಡ ನಿಂತಿದ್ದರು ಕಸ್ತೂರಿಗೆ ಆಕೆ ಹೇಳ್ತಾಳೆ ನೀನು ಕೋಟೆಯ ಕಡೆಯಿಂದ ಒಂದು ಕಡೆಯಿಂದ ಬಾ ನಾನು ಒಂದು ಕಡೆಯಿಂದ ಬರ್ತೀನಿ ಕೊತ್ತಳದ ಮಧ್ಯದಲ್ಲಿ ಇಬ್ಬರೂ ಕೂಡ ಸೇರೋಣ ಅಂತ ಹೇಳಿ ಹೇಳ್ತಾಳೆ ನಿಜಗಲ್ಲಿನ ಕೋಟೆ ಬಹಳ ಅಂದವಾದ ಕೋಟೆ ನಿಜಗಲಿನ ಕೋಟೆ ಬಹಳ ಸುಂದರವಾಗಿರುವಂತಹ ಕೋಟೆ ಹಾಗೆ ಭೀಕರವಾದಂತಹ ಬಂಡೆಯ ಮೇಲಕ್ಕೆ ಶತ್ರುವನ್ನ ಧಿಕ್ಕರಿಸುವ ಗೋಡೆಗಳು ಭೀಕರವಾಗಿ ಇರುವಂತಹದ್ದು ಶತ್ರುಗಳು ಯಾರೂ ಕೂಡ ಅದನ್ನು ಹತ್ತಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಅಂತಹ ಭೀಕರವಾದಂತಹ ಒಂದು ಕೋಟೆ ಅದನ್ನು ಭೇದಿಸಿ ಒಳಗೆ ಬರಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಒಂದೇ ಕಡೆ ಬಾಗಿಲು ಆ ಕೋಟೆಗೆ ಒಂದೇ ಕಡೆ ಬಾಗಿಲು ಇದ್ದಿದ್ದು ಬಾಗಿಲಿಗೆ ಎದುರಾಗಿ ಕೋಟೆಯ ಗೋಡೆಯ ಆ ಕಡೆ ಅರ್ಧದಲ್ಲಿ ಒಂದು ಕೊತ್ತಲ ಒಂದು ಕೊತ್ತಲ ಇರುತ್ತೆ ಅದರಲ್ಲೇ ಅದರ ಮೇಲಿಂದನೇ ನಿಂತು ಶತ್ರುಗಳು ಎಲ್ಲಿಂದ ಬರ್ತಾರೆ ಅಂತ ಹೇಳಿ ನೋಡುವಂಥದ್ದು ದೂರ ದೂರಕ್ಕೂ ಕೂಡ ಶತ್ರುಗಳು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಂತಹ ಕೊತ್ತಲ ಅದರಿಂದ ಊರಿನೊಳಕ್ಕೆ ಇಳಿಯುವುದಕ್ಕೆ ಒಂದು ಸೊಗಸಾದ ಮೆಟ್ಟಿಲ ಪಂಕ್ತಿ ನಾಯಕನು ವಿಹಾರಕ್ಕಾಗಿ ಕೆಲವು ವೇಳೆ ಇಲ್ಲಿಗೆ ಬಂದು ನಿಲ್ಲುವುದುಂಟು ಆ ಸೊಗಸಾದಂತಹ ಮೆಟ್ಟಿಲ ಪಂಕ್ತಿ ಇದೆಯಲ್ಲ ಅಲ್ಲಿ ನಾಯಕನು ವಿಹಾರಕ್ಕೆ ಅಂತ ಹೇಳಿ ಬಂದು ಅಲ್ಲಿ ನಿಲ್ಲುವುದುಂಟು ಬಂದಲ್ಲಿ ನಿಂತು ನೋಡಿ ಅವನು ಹೋಗ್ತಾ ಇದ್ದ ವಿಹಾರ ಮಾಡ್ಕೊಂಡು ಹೋಗ್ತಾ ಇದ್ದ ಇಲ್ಲಿಂದ ನೋಡಿದರೆ ಹತ್ತಾರು ಮೈಲಿ ಆ ಕೊತ್ತಳದಿಂದ ನೋಡಿದ್ರೆ ಹತ್ತಾರು ಮೈಲಿ ದೂರಕ್ಕೂ ಇರುವ ಹಳ್ಳಿ ಕೊಳ ತೋಪು ಎಲ್ಲ ಚಿತ್ರಗಳಲ್ಲಿ ಬರೆದಂತೆ ಕಾಣುವುದು ಹಾಗಾದ್ರೆ ಅದು ಎಷ್ಟು ಎತ್ತರ ಇರ್ಬೋದು ಆ ಕೊತ್ತಳದಲ್ಲಿ ನಿಂತು ನೋಡಿದ್ರೆ ಹೇಗೆ ಕಾಣುತ್ತೆ ಹತ್ತಾರು ಮೈಲಿಯ ದೂರಕ್ಕೂ ಇರುವಂತಹ ಹಳ್ಳಿ ಕಾಣುತ್ತೆ ಕೊಳ ಕಾಣುತ್ತೆ ತೋಪು ಕಾಣುತ್ತೆ ಎಲ್ಲವೂ ಕೂಡ ಹೇಗೆ ಕಾಣುತ್ತೆ ಚಿತ್ರಗಳಲ್ಲಿ ಬರೆದಂತೆ ಕಾಣುತ್ತೆ ಹಾಗಾದ್ರೆ ಆ ಕೋಟೆಯಲ್ಲಿದ್ದಂತಹ ಆ ಕೊತ್ತಳ ಎಷ್ಟು ಎತ್ತರವಾಗಿತ್ತು ಅನ್ನೋದನ್ನ ನೀವು ಅಂದಾಜು ಮಾಡ್ಕೋಬೋದು ಹೊರಗಡೆ ಬಂಡೆ ಕೋಟೆಯ ಗೋಡೆಯ ಕೆಳಗೆ ಮುಂದಕ್ಕೆ ಚಾಚಿ ಪೀಠದಂತೆ ಇತ್ತು ಆ ಪೀಠದ ಮೇಲೆ ಕೋಟೆಯ ಗೋಡೆ ಏಳಾಲೆತ್ತರ ಆ ಬಂಡೆಯ ಆಚೆಗೆ ಪೀಠದಂತಾಗಿತ್ತು ಪೀಠವು ವಿಶಾಲವಾಗಿ ಚಪ್ಪಟೆಯಾಗಿ ರಾಜರು ಕುಳ್ಳಿರುವ ಗದ್ದಿಗೆಯಂತೆ ಕಾಣುತ್ತಿದ್ದುದರಿಂದ ಅದಕ್ಕೆ ಜನ ಗದ್ದಿಗೆಯ ಬಂಡೆ ಎಂದು ಹೆಸರಿಟ್ಟಿದ್ದರು ಹಾಗೆ ಕೊತ್ತಲವನ್ನ ಗದ್ದಿಗೆ ಕೊತ್ತಲ ಗದ್ದಿಗೆ ಕೊತ್ತಳ ಎಂತ ಕರಿತಾ ಇದ್ರು ಗದ್ದಿಗೆ ಕೊತ್ತಳ ಎನ್ನುವರು ಕಸ್ತೂರಿ ಒಂದು ಕಡೆಯಿಂದಲೂ ತಾನು ಒಂದು ಕಡೆಯಿಂದಲೂ ಕೊತ್ತಳದ ಮೆಟ್ಟಿಲಿಗೆ ಬರುವುದೆಂದು ಏರ್ಪಾಡು ಮಾಡಿ ಗಿರಿಜವ್ವೆ ಒಬ್ಬ ಚೇಟಿಯನ್ನ ಚೇಟಿ ಅಂತಂದ್ರೆ ಒಬ್ಬ ದಾಸ ಅಂತ ಹೇಳಿ ಅಂದ್ರೆ ಆಳು ಅಂತ ಹೇಳಿ ಆಳನ್ನ ಕುರಿತು ಚೇಟಿಯನ್ನ ಕುರಿತು ಇಂದು ನನ್ನ ತಮ್ಮನಿಗೆ ಆರತಿ ಮಾಡಬೇಕು ಒಂದು ತಟ್ಟೆಯಲ್ಲಿ ಆರತಿ ತನ್ನಿರಿ ನೋಡಿ ನೀವು ಮಾಡಿ ಅಂತಂದ್ರೆ ಒಂದು ತಟ್ಟೆಯಲ್ಲಿ ಆರತಿ ತಂದಿರಿ ಯಾಕೆ ಅಂತಂದ್ರೆ ನನ್ನ ತಮ್ಮನಿಗೆ ಆರತಿಯನ್ನ ಮಾಡಬೇಕು ಅಂತ ಹೇಳಿ ಯಾರು ಕೇಳ್ಕೊಳ್ಳೋದು ಗಿರಿಜವ್ವೆ ಕೇಳ್ಕೊಳ್ಳೋದು ಎಂದು ಹೇಳಿ ಕೋಟೆಯ ಗೋಡೆಯ ಮೇಲೆ ಹೊರಟಳು ಕೋಟೆಯ ಗೋಡೆಯ ಮೇಲೆ ಆಕೆ ಹೋಗ್ತಾಳೆ ಊರಿನಲ್ಲಿ ಜನವೆಲ್ಲ ಇಂಥ ವಿಚಿತ್ರ ಉಂಟೆ ಇವಳ ಸೊಗಸೇನು ಈ ಆರತಿಯೇನು ಎಂದು ವಿಸ್ಮಿತರಾಗಿ ಕೋಟೆಯ ಮೇಲೆ ಎರಡು ಕಡೆಯಿಂದಲೂ ಬರುತ್ತಿದ್ದರು ಊರಿನ ಜನರೆಲ್ಲರೂ ಕೂಡ ಏನು ಮಾತಾಡ್ಕೋತಾರೆ ಅಂತಂದರೆ ಆಹಾ ಇವಳು ಸೊಗಸೇನು ಗಂಡಸತ್ತು ಇನ್ನೂ ಕೂಡ ಐದು ದಿವಸ ಆಗಿಲ್ಲ ಇವಳು ಸೊಗಸೇನು ಅಂತ ಹೇಳಿ ಮಾತಾಡ್ಕೋತಾರೆ ಆಮೇಲೆ ಇವಳು ಮಾಡುವಂತಹ ಆರತಿ ಏನು ಅಂತ ಹೇಳಿ ಮಾತಾಡ್ಕೋತಾರೆ ಎಲ್ಲರೂ ಕೂಡ ವಿಸ್ಮಯ ಚಕಿತರಾಗಿಯೇ ನೋಡ್ತಾ ಇರ್ತಾರೆ ಸರಿ ಕೋಟೆಯ ಮೇಲೆ ಎರಡೂ ಕಡೆಯಿಂದಲೂ ಕೂಡ ಅವರು ಇಬ್ರು ಅಂದರೆ ಕಸ್ತೂರಿ ನಾಯಕನ ಕಡೆಯವರು ಒಂದು ಕಡೆ ಒಂದು ಕಡೆ ಈ ಗಿರಿಜವ್ವೆಯ ಕಡೆಯವರು ಒಂದು ಕಡೆ ಬರ್ತಾ ಇದ್ರು ಮೆರವಣಿಗೆಯ ಗುಂಪನ್ನು ನೋಡುತ್ತಿದ್ದರು ಆ ಕಡೆಯಿಂದ ಒಂದು ಕಡೆಯಿಂದ ಮೆರವಣಿಗೆ ಕಸ್ತೂರಿ ನಾಯಕನ ಮೆರವಣಿಗೆ ಹೊರಡ್ತಾಯಿತ್ತು ಇನ್ನೊಂದು ಕಡೆಯಿಂದ ಗಿರಿಜವ್ವೇನ ಮೆರವಣಿಗೆ ಹೊರಟಿತ್ತು ಅದರಿಂದ ಮೆರವಣಿಗೆ ಅಂತಂದರೆ ಒಬ್ಬೊಬ್ಬರೇ ಹೋಗಕ್ಕೆ ಸಾಧ್ಯ ಇಲ್ಲ ಹತ್ತಾರು ಎಲ್ಲರೂ ಜನ ನೂರಾರು ಜನ ಸೇರಿರ್ತಾರೆ ಅದರಿಂದ ಅದನ್ನು ಗುಂಪು ಅಷ್ಟು ಬಹಳವಾಗಿ ಗುಂಪು ಸೇರಿದ್ರು ಒಂದು ಗಳಿಗೆಯ ಹೊತ್ತಿಗೆ ಎರಡು ಗುಂಪು ಗದ್ದಿಗೆಯ ಕೊತ್ತಲದ ಹತ್ತಿರ ಬಂದವು ಆಮೇಲೆ ಇಬ್ರು ಕೂಡ ಹತ್ಕೊಂಡು ಆ ಗದ್ದಿಗೆಯ ಕೊತ್ತಲ ಇತ್ತಲ್ಲ ಅಲ್ಲಿ ಬಂದು ಸೇರಿದ್ರು ಗಿರಿಜವ್ವೆ ಅರ್ಧ ನಿಮಿಷ ಮುಂದಾಗಿ ಬಂದಿದ್ದು ಕಸ್ತೂರಿ ಬಂದಾಗ ಚೇಟಿಯ ಕೈಯಿಂದ ಆರತಿಯ ತಟ್ಟೆಯನ್ನ ತೆಗೆದುಕೊಂಡು ಮಾತನಾಡದೆ ಹತ್ತಿರಕ್ಕೆ ಬಂದಳು ಆ ಆಳಿನ ಕೈಯಿಂದ ಆ ಆರತಿಯ ತಟ್ಟೆಯನ್ನ ತಗೊಂಡು ಕಸ್ತೂರಿ ನಾಯಕನ ಹತ್ತಿರಕ್ಕೆ ಬರ್ತಾಳೆ ಇಬ್ಬರು ಕೊತ್ತಳದ ಮಧ್ಯೆ ನಿಂತಿದ್ದರು ಎಲ್ಲಿ ನಿಂತಿದ್ರು ಕೊತ್ತಳದ ಮಧ್ಯ ಭಾಗದಲ್ಲಿ ನಿಂತಿದ್ರು ಇತ್ತ ಒಂದಿಪ್ಪತ್ತು ಜನ ಅತ್ತ ಒಂದಿಪ್ಪತ್ತು ಜನ ಸದ್ದು ಮಾಡದೆ ನಿಂತಿದ್ದಾರೆ ಎಲ್ಲರೂ ಕೂಡ ನಿಶಬ್ದವಾಗಿ ನಿಂತಿದ್ದಾರೆ ಒಂದಿಪ್ಪತ್ತು ಜನ ಈ ಕಡೆ ಒಂದಿಪ್ಪತ್ತು ಜನ ಈ ಕಡೆ ನಿಂತಿದ್ರು ಅಂತ ಹೇಳಿ ಹೇಳ್ತಾರೆ ನೋಡಿ ಗಿರಿಜವ್ವೇ ಎಂದಿನಂತೆ ಗಂಭೀರ ಭಾವದಲ್ಲಿ ತಮ್ಮನಿಗೆ ಆರತಿಯನ್ನ ಎತ್ತಿ ತಟ್ಟೆಯನ್ನ ಚೇಟಿಯ ಕೈಗೆ ಕೊಟ್ಟು ಸ್ವಲ್ಪ ನಗುತ್ತಾ ತಮ್ಮನನ್ನ ಕುರಿತು ಮೃದುವಾದ ನುಡಿಯಿಂದ ಮೃದುವಾದ ನುಡಿಯಿಂದ ಆಕೆ ಹೇಳ್ತಾಳೆ ಅವಳ ಮನಸ್ಸಿನಲ್ಲಿ ಎಷ್ಟು ನೋವಿರ್ಬೋದು ನೋಡಿ ಕಸ್ತೂರಿ ನಿನ್ನಿಂದ ನನಗೆ ಈ ಪದವಿ ಬಂತು ಅಂದರೆ ನಿನ್ನಿಂದ ನನಗೆ ಈ ರೀತಿಯ ಕೆಟ್ಟ ಪದವಿ ಬಂತು ಅಂತ ಆ ಹೆಣ್ಮಗಳು ಹೇಳೋದು ಹಾಗಾದರೆ ಎಷ್ಟು ನೊಂದಿರ್ಬೋದು ಆಕೆ ಊರ ಜನರೆಲ್ಲವೂ ಕೂಡ ಏನೇನು ಮಾತಾಡಿರ್ಬೋದು ಆಕೆಯ ಬಗ್ಗೆ ಅಂತ ನಿನ್ನಿಂದ ನನಗೆ ಈ ಪದವಿ ಬಂತು ನಿನ್ನನ್ನು ನಾನು ಮರೆಯಬಾರದು ನಿನಗೂ ಗದ್ದಿಗೆಯ ಮೇಲೆ ಆಸೆ ನಿನಗೂ ಕೂಡ ಸಿಂಹಾಸನದ ಮೇಲೆ ಆಸೆ ಎಂದು ಹೇಳಿ ಉತ್ತರ ಕ್ಷಣದಲ್ಲಿ ಕರ್ಕಶವಾದಂತಹ ಧ್ವನಿಯಿಂದ ಜೋರಾಗಿ ಕಿರ್ಚಿ ಹೇಳ್ತಾ ನನ್ನ ನಿಮ್ನಿಂದ ರಾಮರಸನ ಮನೆ ಕೆಟ್ಟಿತು ನೋಡಿ ನನ್ನ ನಿನ್ನಿಂದ ನಾನು ಮದ್ವೆ ಆಗಿ ಬರಲಿಲ್ಲ ಅಂತಂದ್ರೆ ನೀನು ಬರಕ್ ಸಾಧ್ಯನೇ ಆಗ್ತಾ ಇರಲಿಲ್ಲ ನನ್ನ ನಿಮ್ನಿಂದ ರಾಮರಸನ ಮನೆ ಕೆಟ್ಟ ಹೋಯ್ತು ನಾಶ ಆಗೋಯ್ತು ನಮ್ಮಿಂದ ಹೆತ್ತವರಿಗೆ ಅಪಕೀರ್ತಿ ಬಂತು ಹೆತ್ತವರಿಗೆ ನಮ್ಮಿಂದ ಅಪಕೀರ್ತಿಯೂ ಕೂಡ ಉಂಟಾಯಿತು ಕಸ್ತೂರಿ ನಾವು ಬದುಕಬಾರದು ಅದರಿಂದ ನಾವು ಬದುಕಬಾರದು ಅಂತ ಹೇಳಿ ಕೂಗಿ ಅವನನ್ನ ಭದ್ರವಾಗಿ ಅಪ್ಪಿಕೊಂಡು ಕೊತ್ತಳದಿಂದ ಗೋಡೆಯ ಹೊರಕ್ಕೆ ಧುಮುಕಿ ಬಿಟ್ಟಳು ಅವನ ಸಮೇತ ಕಸ್ತೂರಿಯ ಸಮೇತ ಗಿರಿಜವ್ವೇ ಕೊತ್ತಳದಿಂದ ದುಮ್ಕಿಯೇ ಬಿಟ್ಲು ಏಕೆಂತಂದ್ರೆ ತನ್ನ ಊರನ್ನ ರಕ್ಷಣೆ ಮಾಡಬೇಕು ಅಂತಂದ್ರೆ ತನ್ನ ಆ ನಾಡನ್ನ ರಕ್ಷಣೆ ಮಾಡಬೇಕು ಅಂತಂದ್ರೆ ತಾನು ಆ ಆತ್ಮಸಮರ್ಪಣೆಯನ್ನ ಮಾಡ್ಕೊಳ್ಳೋದ್ರ ಮೂಲಕ ದುಷ್ಟರನ್ನು ಕೂಡ ಸಾಯಿಸೋದ್ರ ಮೂಲಕ ಆಕೆ ಅಲ್ಲಿಯ ಕೆಟ್ಟತನವನ್ನ ನಿರ್ನಾಮ ಮಾಡ್ತಾಳೆ ಅಂತಹ ಮಹಾತಾಯಿ ಗಿರಿಜವ್ವೆ ಜನರು ಹಾ ಎನ್ನುವ ಮೊದಲೇ ಅಕ್ಕ ತಮ್ಮಂದಿರು ಗದ್ದಿಗೆಯ ಬಂಡೆಯನ್ನ ಸೇರಿದರು ಆ ಎತ್ತರದಿಂದ ಬಂಡೆಯ ಮೇಲೆ ಬಿದ್ದವರಿಗೆ ಉಳಿವಿಲ್ಲ ಎರಡು ಕ್ಷಣದಲ್ಲಿ ಅವರಿಬ್ಬರ ದೇಹಗಳು ಜೀವವನ್ನು ಉಳಿದು ಬಂಡೆಯಿಂದ ನೆಲಕ್ಕೆ ಉರುಳಿದವು ಇಬ್ರು ಕೂಡ ಅಲ್ಲಿ ಉರುಳಿ ಬೀಳ್ತಾರೆ ಎಷ್ಟು ಎತ್ತರವಾದಂತಹ ಬಂಡೆ ಆ ಕೊತ್ತಲದಿಂದ ಯಾವ ರೀತಿ ಹತ್ತಾರು ಮೈಲಿಗಳವರೆಗೂ ಕೂಡ ಹೇಗೆ ಕಾಣ್ತಾ ಇತ್ತು ಅನ್ನೋದನ್ನ ನೀವು ಈಗಾಗ್ಲೇ ಗಮನಿಸಿದ್ದೀರಿ ಹಾಗಾದ್ರೆ ಅದು ಎಷ್ಟು ಎತ್ತರವಾದಂತಹ ಕೊತ್ತಲ ಅನ್ನೋದು ನಿಮಗೆ ಅಂದಾಜ ಆಗಿರ್ಬೋದು ರಾಮರಸನ ಮಗನನ್ನ ನಿಜಗಲ್ಲಿನ ನಾಯಕನನ್ನಾಗಿ ಮಾಡಿದ್ರು ರಾಮರಸನ ಮಗನನ್ನ ಈಗ ಯಾರೂ ಕೂಡ ಇಲ್ಲ ಕಸ್ತೂರಿ ನಾಯಕ ಕೆಟ್ಟನಾದಂತಹ ಕಸ್ತೂರಿ ನಾಯಕ ನಾಶ ಆದ ಈಗ ಮಗನನ್ನ ನಿಜಗಲ್ಲಿನ ನಾಯಕನಾಗಿ ಮಾಡಿದ್ರು ಲಕ್ಕು ಮರಾಠೆಯವರ ವಶವರ್ತಿಯಾಗಿರುವುದಾಗಿ ಭರವಸೆ ಕೊಟ್ಟು ಅಂದ್ರೆ ಅವರ ವಶವಾಗಿ ಇರುವುದಾಗಿ ಅವರ ಸಾಮಂತರಾಗಿ ಇರ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟು ರಾಜ್ಯದ ಆಡಳಿತವನ್ನ ಊರ ಮುಖಂಡರ ಸಹಾಯದಿಂದ ನಡೆಸಿದಳು ಯಾರು ಲಕ್ಕುಮವ್ವೆ ಊರಿಗೆ ಉಪದ್ರವದಂತೆ ಬಂದಿದ್ದ ಕಾಟವನ್ನ ಕೊಡ್ಲಿಕ್ಕೆ ಅಂತ ಹೇಳಿ ಬಂದಿದ್ದ ಕಸ್ತೂರಿಯನ್ನ ಕೊನೆಗಾಣಿಸಿದಂತಹ ಕಿರಿಯ ರಾಣಿಯನ್ನ ಜನರು ಪ್ರೀತಿಯಿಂದ ನೆನೆದು ಬಹು ವರ್ಷ ಊರದೇವಿ ಎಂದು ಪೂಜಿಸಿ ಅವಳ ಹೆಸರಿನಲ್ಲಿ ವರ್ಷ ವರ್ಷವೂ ಹಬ್ಬವನ್ನ ಮಾಡಿದರು ನಿಜಗಲ್ಲಿನ ರಾಣಿಯಾದಂತಹ ಗಿರಿಜವೆಯನ್ನ ಊರದೇವಿ ಅಂತ ಹೇಳಿ ಬಹಳ ವರ್ಷಗಳ ತನಕನೂ ಕೂಡ ಅವಳನ್ನ ದೇವಿ ಅಂತ ಹೇಳಿ ಅವಳು ಪೂಜೆ ಮಾಡ್ತಾ ಅವಳ ಹೆಸರಿನಲ್ಲಿ ಹಬ್ಬವನ್ನು ಕೂಡ ಪ್ರತಿ ವರ್ಷವೂ ಮಾಡ್ತಾ ಇದ್ರು ಈಗ ಈ ಹಬ್ಬ ನಡೆಯುತ್ತಿಲ್ಲ ಈಗ ಯಾರಿಗೂ ಕೂಡ ಇತಿಹಾಸದಲ್ಲಿ ನಡೆದಿದ್ದು ಯಾರಿಗೂ ಕೂಡ ಗೊತ್ತಿಲ್ಲ ಅದರಿಂದ ಕಾಲಕ್ರಮೇಣ ಆ ಹಬ್ಬ ಈಗ ನಡೀತಾ ಇಲ್ಲ ಊರು ಪಾಳೆಗಾರನನ್ನ ಮರೆತಿದೆ ಯಾರು ಈ ನಮ್ಮ ನಾಡನ್ನ ರಕ್ಷಣೆ ಮಾಡಿದಂತಹ ರಕ್ಷಣೆ ಮಾಡ್ತಾ ಇದ್ದಂತಹ ಬೇರೆಯವರ ದಾಳಿಯಿಂದ ತಪ್ಪಿಸಿ ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಂತಹ ಅನೇಕ ಪಳೆಗಾರರನ್ನ ನಮ್ಮ ಜನರು ಮರ್ತಿದ್ದಾರೆ ಆದರೆ ನಿಜಗಲ್ಲಿಗೆ ಹೋದವರಿಗೆ ಊರ ಜನ ಅಲ್ಲಿಯ ರಾಣಿಯ ಈ ಕಥೆಯನ್ನ ಹೇಳುವರು ಮಾಸ್ತಿಯವರು ಇದನ್ನ ಹೇಳ್ತಾ ಇರೋದು ನಿಜಗಲ್ಲಿಗೆ ಹೋದಂತಹ ಜನರಿಗೆ ಎಲ್ಲ ಪ್ರೇಕ್ಷಕರಿಗೂ ಎಲ್ಲ ಅಲ್ಲಿ ಹೋದಂತಹ ಎಲ್ಲ ಜನರಿಗೂ ಕೂಡ ಈ ಕತೆಯನ್ನು ಹೇಳ್ತಾರೆ ಅಂತಂದ್ರೆ ನಿಜಗಲ್ಲಿನ ಕತೆಯನ್ನ ಆ ನಿಜಗಲ್ಲಿನಲ್ಲಿ ಇದ್ದಂತಹ ದಿಟ್ಟ ರಾಣಿಯ ಕಥೆಯನ್ನ ಹೇಳ್ತಾರೆ ಅವಳು ಆ ರೀತಿಯ ದಿಟ್ಟ ನಿರ್ಧಾರವನ್ನ ಮಾಡಲಿಲ್ಲ ಅಂತಂದ್ರೆ ಆ ದುಷ್ಟನಾದಂತಹ ಕಸ್ತೂರಿ ನಾಯಕನನ್ನ ಕೊನೆ ಮಾಡ್ಲಿಕ್ಕೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ ಒಬ್ಬ ಹೆಣ್ಣುಮಗಳಾಗಿ ಆ ಕೆಲಸವನ್ನ ಮಾಡ್ತಾಳೆ ಜನರೆಲ್ಲರೂ ಕೂಡ ಏನೇನೆ ಮಾತಾಡಿದ್ರೂ ಕೂಡ ತಾನು ಏನು ನಿರ್ಧಾರವನ್ನ ಮಾಡಿದ್ದೀನಿ ಅನ್ನೋದನ್ನ ಆಕೆ ಹೇಳಲ್ಲ ಕೊನೆಗೆ ಅವಳು ಮಾಡಿದಂತಹ ಆ ಒಂದು ಧೀ ಶಕ್ತಿಯನ್ನ ನೆನೆದು ಎಲ್ಲರೂ ಕೂಡ ಆಕೆಯನ್ನು ದೇವಿ ಅಂತ ಹೇಳಿ ಪೂಜೆ ಮಾಡ್ತಾರೆ ಆ ವೀರ ಆತ್ಮಯಜ್ಞದಿಂದ ಪವಿತ್ರವಾದ ಈ ಬಂಡೆಯನ್ನು ತೋರಿಸುವರು ಆಕೆಯ ಆತ್ಮಯಜ್ಞದಿಂದ ಪವಿತ್ರವಾದಂತಹ ಆ ಬಂಡೆ ಇದೆಯಲ್ಲ ಅದನ್ನು ಈಗಲೂ ಕೂಡ ಅಲ್ಲಿಯ ಜನ ಊರಿನ ಜನ ತೋರಿಸಿ ಹೇಳ್ತಾರೆ ಆ ರಾಣಿಯ ಕಥೆಯನ್ನು ಸ್ಮರಿಸ್ಕೋತಾರೆ ಇದೆಷ್ಟು ನಿಜಗಲ್ಲಿನ ರಾಣಿ ಅನ್ನುವಂತಹ ಕತೆಗೆ ಸಂಬಂಧಪಟ್ಟದ್ದು ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು